संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। तव कथामृतं तप्तजीवनं कविभिरीडितं कल्मषापहम् श्रवणमङ्गलं श्रीमदाततं भुवि गृह्णन्ति ते भूरिदा जनाः। श्री रामकृष्ण वचन वेद। ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಸಮಾಧಿಯ ನಂತರ ದೇಹ ಬಹಳ ಕಾಲ ಉಳಿಯೋದಿಲ್ಲ, ಈಶ್ವರ ಕೋಟಿಗಳು ಅವತಾರ ಪುರುಷರು ಮಾತ್ರ ಆ ಸಮಾಧಿಯಿಂದ ಕೆಳಗಡೆ ಇಳಿದು ಬಂದುಬಿಟ್ಟು ಅವರು ಲೋಕಶಿಕ್ಷಣಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ವಿಷಯವನ್ನೇ ಮುಂದುವರಿಸುತ್ತಾ ಅವರು ಹೇಳ್ತಾರೆ, ಆದರೆ ಶಕ್ತಿ ವಿಶೇಷತೆಯನ್ನು ಒಪ್ಪಲೇಬೇಕು. ಸಾಮಾನ್ಯ ಜೀವಿಗಳು ಲೋಕಶಿಕ್ಷಣ ಮಾಡಲು ಹೆದರುತ್ತಾರೆ. ಸಾಮಾನ್ಯ ಕಡ್ಡಿ ಹೇಗೋ ಮಾಡಿ ತಾನು ಮಾತ್ರ ನೀರಿನ ಮೇಲೆ ತೇಲಿ ಹೋಗಬಲ್ಲದು. ಆದರೆ ಅದರ ಮೇಲೇನಾದರೂ ಒಂದು ಹಕ್ಕಿ ಬಂದು ಕುಳಿತರೂ ಅದು ಮುಳುಗಿ ಹೋಗುತ್ತದೆ. ಆದರೆ ನಾರದಾದಿಗಳು ಭಾರೀ ದಿಮ್ಮಿಗಳಂಥ ಮನುಷ್ಯರು. ಈ ವಿಧದ ದಿಮ್ಮಿ ತಾನೂ ತೇಲಿ ಹೋಗುವುದಲ್ಲದೆ ಮನುಷ್ಯರನ್ನು, ಹಸುಗಳನ್ನು, ಕೊನೆಗೆ ಆನೆಯನ್ನು ಕೂಡ ಹೊತ್ತುಕೊಂಡು ಹೋಗಿಬಿಡುತ್ತದೆ. ಆ ಥರ ಶಕ್ತಿ ಇರುತ್ತೆ ಅವತಾರ ಪುರುಷರಿಗೆ. ಅವರು ದೊಡ್ಡ ಹಡಗಿದ್ದ ಹಾಗೆ ಆ ಹಡಗಿನಲ್ಲಿ ಎಷ್ಟು ಜನ ಬೇಕಾದರೂ ಕೂಡ ಪ್ರಯಾಣ ಮಾಡಬಹುದು, ಅದೇನು ಮುಳುಗೋ ಸಾಧ್ಯತೆಯೇ ಇರೋದಿಲ್ಲ. ಆ ಥರ ಮಹಾಪುರುಷರು ಇರ್ತಾರೆ, ಆಧ್ಯಾತ್ಮಿಕ ಮಹಾಪುರುಷರು. ಅವರು ತಾವು ಮಾತ್ರ ನದಿಯನ್ನು ದಾಟಿ ಹೋಗೋದಲ್ಲ, ಸಮುದ್ರವನ್ನು ದಾಟಿ ಹೋಗೋದಲ್ಲ, ಭವಸಾಗರವನ್ನು ದಾಟಿ ಹೋಗೋದಲ್ಲದೇ ಬೇರೆಯವರನ್ನು ಕೂಡ ತಮ್ಮ ಜೊತೆನೇ ಕರ್ಕೊಂಡು ಹೋಗ್ತಾರೆ. ಆದರೆ ಅನೇಕರಿಗೆ ಆ ರೀತಿ ಆಗೋದಿಲ್ಲ. ಅವರು ಮಾತ್ರ ಸಾಧನೆ ಮಾಡಿಬಿಟ್ಟು, ಹೇಗೋ ಕಷ್ಟಪಟ್ಬಿಟ್ಟು ಸಾಧನೆ ಮಾಡಿ ಅವರು ಮುಕ್ತಿಯನ್ನು ಪಡೆದುಬಿಟ್ಟು ಅವರು ಜಗತ್ತಿನಿಂದ ಕಣ್ಮರೆ ಆಗಿಬಿಡ್ತಾರೆ. ಅವ್ರನ್ನ ಹುಲ್ಕಡ್ಡಿ ಹೋಲಿಸ್ತಾರೆ. ಅವರು ಹುಲ್ಕಡ್ಡಿ ನೀರಿನಲ್ಲಿ ತೇಲ್ತಾ ಕಷ್ಟಪಟ್ಟು ತೇಲ್ತಾ ಹೋಗ್ತಾ ಇರುತ್ತೆ, ಒಂದು ಹಕ್ಕಿ ಬಂದು ಕೂತ್ಬಿಟ್ರೂ ಕೂಡ ಆವಾಗ ಅದೇನಾಗುತ್ತೆ, ಅದು ಮುಳುಗಿ ಹೋಗ್ಬಿಡುತ್ತೆ, ಕಡ್ಡಿ ಮುಳುಗಿ ಹೋಗ್ಬಿಡುತ್ತೆ. ಆದರೆ ಯಾರು ಇದೆಷ್ಟೋ ಒಳ್ಳೆಯದು, ಅವರಿಗೆ ತಾವು ಹುಲ್ಕಡ್ಡಿ ಅಂತ ಗೊತ್ತಿದ್ದರೆ ಪರವಾಗಿಲ್ಲ, ತಾವು ಹುಲ್ಕಡ್ಡಿ ಮಾತ್ರ, ತಮಗೆ ಅಂಥ ಒಂದು ಶಕ್ತಿ ಇಲ್ಲ, ಇತರರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗುವಷ್ಟು ಶಕ್ತಿ ಇಲ್ಲ ಅಂತ ತಿಳುವಳಿಕೆ ಇದ್ದರೆ ಪರವಾಗಿಲ್ಲ. ಆದರೆ ಇನ್ನೆಷ್ಟೋ ಜನ ಹೇಗಿರ್ತಾರೆ ಅಂತಂದ್ಬಿಟ್ರೆ, ತಾವು ಹುಲ್ಕಡ್ಡಿ ಆಗಿದ್ರೂ ಕೂಡ, ಕೇವಲ ಹುಲ್ಕಡ್ಡಿಯೇ ಆಗಿದ್ದರೂ ಕೂಡ ತಾವು ಮರದ ದಿಮ್ಮಿ ಅಂತ ತಿಳ್ಕೊಂಬಿಡ್ತಾರೆ. ತಿಳ್ಕೊಂಬಿಟ್ಟು ಎಲ್ಲರನ್ನೂ ಉದ್ಧಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಜಗತ್ತನ್ನೇ ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ಮಾಡಿಬಿಟ್ಟು ಏನಾಗುತ್ತೆ ಅಂತಂದ್ಬಿಟ್ರೆ, ಅವರು ಅಂಧೇನೇವ ನಿಯಮಾನಾಹ ಯಥಾಂಧಾಹ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಅವಿದ್ಯಾಯಾಮ್ ಅಂತರೇ ಮುಂಡಕೋಪನಿಷತ್ತಿನ ಮಂತ್ರ ಬಹಳ ಪ್ರಸಿದ್ಧವಾದದ್ದು. ಅವಿದ್ಯಾಯಾಮಂತರೇ ವರ್ತಮಾನಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ಜಂಗಮ್ಯಮಾನಾಹ ಪರ್ಯಂತಿ ಮೂಢಾಹ ಅಂಧೇನೇವ ನಿಯಮಾನ ಯಥಾಂಧಾಹ. ಅವರು ತಾವೇ ಅವಿದ್ಯೆಯಲ್ಲಿ ತೊಡಗಿರ್ತಾರೆ, ಅವಿದ್ಯೆಯಲ್ಲಿ ಮುಳುಗಿರ್ತಾರೆ. ಆದರೆ ಅವರು ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ, ಅವರೇನು ತಿಳ್ಕೊತಾರೆ ಅಂತಂದ್ಬಿಟ್ರೆ, ನಾವು ಜ್ಞಾನಿಗಳು, ದೊಡ್ಡ ಪಂಡಿತರು, ನಮಗೆ ತುಂಬ ಶಕ್ತಿ ಇದೆ, ಜ್ಞಾನ ಇದೆ ಅಂತ ತಿಳ್ಕೊಂಬಿಡ್ತಾರೆ. ಅವರೇನೇ ಪರಿತಪಿಸ್ತಾ ಇರ್ತಾರೆ,
ಜಂಘನ್ಯಮಾನ ತುಂಬ ಪರಿತಪಿಸ್ತಾ ಇರ್ತಾರೆ, ಆದರೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಸುತ್ತಾಡ್ತಾ ಇರ್ತಾರೆ, ಬರೀಯಂತೆ ಎಲ್ಲ ಸುತ್ತಾಡ್ತಾ ಇರ್ತಾರೆ ಒಂದೇ ಆ ಜ್ಞಾನದಲ್ಲಿ. ಆದರೆ ಅವರು ದೇವರನ್ನು ಮಾತ್ರ ತಾವು ಉದ್ಧಾರ ಮಾಡ್ತೀವಿ ಅಂತ ತಿಳ್ಕೊತಾರೆ. ಅವರು ಮೂಢರಂತೆ, ಅಂಧೇನೈವ ನಿಯಮಾನ ಯಥಾಂಧ, ಕುರುಡರು ಮತ್ತೊಬ್ಬ ಕುರುಡರನ್ನು ಕರ್ಕೊಂಡು ಹೋದರೆ ಹೇಗಾಗುತ್ತೋ ಆ ರೀತಿಯ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಅಂತ ಮುಂಡುಕೋಪನಿಷತ್ನ ಹೇಳ್ತಾರೆ. ಅದನ್ನೇ ಶ್ರೀರಾಮಕೃಷ್ಣರು ಕೂಡ ಆ ರೀತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದಾರೆ. ಕೆಲವರಿಗೆ ಶಕ್ತಿ ವಿಶೇಷ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೇ ಶ್ರೀರಾಮಕೃಷ್ಣರು. ಎಲ್ರಿಗೂ ಅದೇ ರೀತಿಯೇ ಇರೋದಕ್ಕಾಗೋದಿಲ್ಲ, ಎಲ್ಲರೂ ಮರದಿಮ್ಮಿ ಅಂತ ಆಗೋಕ್ಕಾಗೋದಿಲ್ಲ. ಅದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳ್ದೇ ಅನೇಕರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಬೇರೆಯವ್ರನ್ನ ಉದ್ಧಾರ ಮಾಡಿಕೊಂಡು ಪ್ರಯತ್ನ ಪಡ್ತಾರೆ, ಉಪದೇಶ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲರೂ ಕೂಡ ಗುರುಗಳಾಗೋದಕ್ಕೆ ಇಷ್ಟಪಡ್ತಾರೆ. ತುಂಬ ಕೆಲವರಿಗೆ ಏನಪ್ಪ ಅಂತಂದ್ಬಿಟ್ರೆ ಬೇರೆಯವ್ರಿಗೆ ಉಪದೇಶ ಮಾಡೋದೇ ಒಂದು ರೀತಿ ಹವ್ಯಾಸ ಆಗಿಬಿಟ್ಟಿರುತ್ತೆ, ಅಭ್ಯಾಸ ಆಗಿಬಿಟ್ಟಿರುತ್ತೆ, ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ಅವರು ಉಪದೇಶ ಮಾಡ್ತಾ ಅವರು ಆ ಥರ ಉಪದೇಶ ಮಾಡ್ತಾ 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 ಏನಾಗ್ಬಿಡುತ್ತೆ ಅಂತಂದ್ಬಿಟ್ರೆ ತಾವು ಅದೇ ರೀತಿ ಜೀವನ ನಡೆಸ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಅವರು ಪರಿಗಣಿಸೋದೇ ಇಲ್ಲ. ಅವರು ಉಪದೇಶಕ್ಕೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಉಪದೇಶ ಕೇಳೋರು ಬೇರೆ ಕೇಳೋದು ಕೂಡ ಕೇಳೋರಿಗೂ ಅದೇ ರೀತಿ ಆಗಿಬಿಡುತ್ತೆ, ಅವ್ರು ಸುಮ್ಮನೆ ಕೇಳ್ತಾರೆ ಬಿಟ್ಟುಬಿಡ್ತಾರೆ. ಒಂದು ಸಾರಿ ಒಬ್ಬರು ಕ್ರಿಶ್ಚಿಯನ್ ಪಾದ್ರಿಯೊಬ್ಬರು ಅವರು ತಮ್ಮ ಮಗನಿಗೆ ಏನು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ರಂತೆ ಮಗನಿಗೆ. ಆಗ ಅವರು ಪ್ರೀಚರ್ ಅವರು ಉಪದೇಶ ಮಾಡೋರು, ಚರ್ಚ್ನಲ್ಲಿ ಹೋಗ್ಬಿಟ್ಟು ಉಪದೇಶ ಮಾಡೋರು, ಸರ್ಮನ್ ಕೊಡೋರು. ಆವತ್ತು ಮಗ ಹೇಳಿದಂತೆ, ಆರ್ ಯು ಪ್ರೀಚಿಂಗ್ ಆರ್ ಟೆಲಿಂಗ್ ದಿ ಟ್ರೂತ್ ಅಂತ ಕೇಳಿದಂತೆ. ಅಂತಂದರೆ ನೀವು ನಿಜವಾಗೂ ಕೂಡ ಸತ್ಯವನ್ನು ಹೇಳ್ತಾ ಇದ್ದೀರಾ, ನಿಜವಾಗಿ ಹೇಳ್ತಾ ಇದ್ದೀರಾ, ಅಥವಾ ಆರ್ ಯು ಪ್ರೀಚಿಂಗ್ ಅಂದರೆ ಪ್ರೀಚಿಂಗ್ ಅಂತಂದ್ಬಿಟ್ರೆ ಉಪದೇಶ ಮಾಡೋದು ಅಂತಂದ್ಬಿಟ್ರೆ ಅದೊಂದು ಸ್ವಾಭಾವಿಕವಾಗಿರ್ತಕ್ಕಂಥ ಕ್ರಿಯೆ. ಅದು ಮಾಡೋರಿಗೂ ಅದು ಜನರು ಕೇಳಬೇಕು, ಅರ್ಥ ಮಾಡ್ಕೊಬೇಕು, ತಾವು ಅನುಸರಿಸ್ಬೇಕು ಅಂತ ಇರೋದಿಲ್ಲ. ಕೇಳೋರಿಗೂ ಕೂಡ ಅದು ನಾವು ತಾವು ಅನುಸರಿಸಬೇಕು, ಅದರಂತೆ ನಡ್ಕೊಬೇಕು ಅಂತ ಇರೋದಿಲ್ಲ. ಅದೊಂದು ರೀತಿ ಏನು ಅಂತಂದರೆ ಕಷ್ಟಮಾಗ್ಬಿಟ್ಟಿರುತ್ತೆ, ರೂಢಿಯಾಗ್ಬಿಟ್ಟಿರುತ್ತೆ, ಅದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹೇಳೋದು ಒಂದು ಅಭ್ಯಾಸ, ಕೇಳೋದು ಒಂದು ಅಭ್ಯಾಸ. ಈ ರೀತಿ ಅಭ್ಯಾಸವಾದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅದನ್ನು ಬಿಡೋಕ್ಕಾಗೋದೇ ಇಲ್ಲ. ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿರೋದೊಂದು ಮಾತಿದೆ ಅಭ್ಯಾಸದ ಬಗ್ಗೆ, ಹ್ಯಾಬಿಟ್ಸ್ ಆರ್ ಟೂ ಮಚ್ ಟು ಬಿ ನೋಟಿಸ್ಡ್ ಟಿಲ್ ದೇ ಬಿಕಮ್ ಟೂ ಸ್ಟ್ರಾಂಗ್ ಟು ಬಿ ಬ್ರೋಕನ್. ಈ ಹ್ಯಾಬಿಟ್ಸ್ ಇದೆಯಲ್ಲ ಎಂಥದ್ದು ಅಂತಂದ್ಬಿಟ್ರೆ ಅದು ಪ್ರಾರಂಭದಲ್ಲಿ ಅದು ತುಂಬ ದುರ್ಬಲವಾಗಿರುತ್ತೆ ಪ್ರಾರಂಭದಲ್ಲಿ, ಆಮೇಲೆ ಅದು ಏನಾಗುತ್ತೆ ಅಂತಂದ್ಬಿಟ್ರೆ ಕೊನೆಗೆ ನಾವದನ್ನು ಗಡಗಣಿಸ್ಬಿಡ್ತೀವಿ, ಅದ್ರ ಕಡೆ ಗಮನ ಕೊಡೋದಿಲ್ಲ. ಆಮೇಲೆ ಅದೇನಾಗುತ್ತೆ ಅಂತಂದ್ಬಿಟ್ರೆ ಅದು ಎಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ, ಬಲಯುತವಾಗಿಬಿಡುತ್ತೆ ಅಂತಂದ್ಬಿಟ್ರೆ ಅದನ್ನು ಅದರಿಂದ ಬಿಡೋದಕ್ಕೆ ಆಗೋದಿಲ್ಲ, ಹೊರಗೆ ಬರೋಕ್ಕೆ ಆಗೋದಿಲ್ಲ. ಆ ರೀತಿ ಇದು ಕೂಡ ಈ ಉಪದೇಶ ಕೊಡ್ತಕ್ಕಂಥದ್ದು ಕೂಡ ಅದೇ ರೀತಿ ಹ್ಯಾಬಿಟ್ ಆಗಬಲ್ಲದು ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಥೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಒಬ್ಬ ಗುರು ಮತ್ತು ಶಿಷ್ಯ ಇಬ್ಬರೂ ಕೂಡ ದಾರಿಯಲ್ಲಿ ಹೋಗ್ತಾ ಇದ್ರಂತೆ, ನಡ್ಕೊಂಡು ಹೋಗ್ತಾ ಇದ್ರಂತೆ ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಶಿಷ್ಯ ಗುರುವಿನ ಹತ್ರ ಕಂಪ್ಲೇಂಟ್ ಮಾಡಿದ್ನಂತೆ, ದೂರು ಏನು ಅಂತಂದರೆ, ನೋಡಿ ನೀವು ಸಣ್ಣ ಸಣ್ಣ ತಪ್ಪಿಗೂ ಕೂಡ ನನಗೆ ಬೈತೀರಾ, ಸಣ್ಣ ಸಣ್ಣ ಏನಾದ್ರು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನನಗೆ ಬೈತಿರಲ್ಲ ಅಂತಂದ್ಬಿಟ್ಟು ಅವನಿಗೆ ತುಂಬ ಮನಸ್ಸಿಗೆ ತುಂಬ ಅಸಮಾಧಾನ ಆಗಿದೆ. ಅಸಮಾಧಾನದಿಂದ ಕೇಳಿದ್ನಂತೆ, ಯಾತಕ್ಕೆ ಹಂಗೆ ಮಾಡ್ತೀರಾ ಅಂತಂದ್ಬಿಟ್ಟು. ಅದಕ್ಕೆ ಗುರುಗಳು ನೇರವಾಗಿ ಉತ್ತರ ಕೊಡಲಿಲ್ವಂತೆ, ಅವರು ಸುಮ್ಮನೆ ಹೀಗೆ ಮುಂದೆ ಹೋಗ್ತಾ ಇದ್ದರು, ನಡ್ಕೊಂಡು ಮುಂದೆ ಹೋಗ್ತಾ ಇದ್ದರು, ಸುಮ್ಮನೆ ಇದ್ದರು. ಆಮೇಲೆ ರಸ್ತೆ ಪಕ್ಕದಲ್ಲಿ ಒಂದು ಸಣ್ಣ ಗಿಡ ಇತ್ತಂತೆ. ಅವನು ಶಿಷ್ಯನಿಗೆ ಹೇಳಿದ್ರಂತೆ, ಅವರು ನೋಡಿ ಈ ಗಿಡನ ಕಿತ್ತುಬಿಡು ಅಂತ, ಕಿತ್ತು ಹಾಕು ಅಂತ. ಅವನು ಹೋದ ತಕ್ಷಣ ಎಳೆದ, ಒಂದು ನಿಮಿಷಕ್ಕೆ ಕಿತ್ತು ಹಾಕ್ಬಿಟ್ಟ ಅದನ್ನು ಸುಲಭವಾಗಿ. ಆಮೇಲೆ ಅದಕ್ಕೂ ಕೂಡ ಏನು ರಿಮಾರ್ಕ್ ಮಾಡಲಿಲ್ಲ, ಅವರು ಸುಮ್ಮನೆ ಮುಂದುವರೆದ್ರು, ವಾಕಿಂಗ್ ಮುಂದುವರಿತು. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಪಕ್ಕದಲ್ಲಿ ಒಂದು ಮರ ಇತ್ತಂತೆ. ಆಗ ಗುರು ಶಿಷ್ಯನಿಗೆ ಹೇಳಿದಂತೆ, ನೀನು ಮರವನ್ನು ಕಿತ್ತಾಕು ಈಗ ಅಂತಂದ್ಬಿಟ್ಟು. ಆಗ ಅವರು ಶಿಷ್ಯ ಹೇಳಿದಂತೆ, ಏನು ಗುರುಗಳೇ ಈ ಥರ ಹೇಳ್ತಾ ಇದ್ರಲ್ಲ, ನೀವು ಮರ ಎಲ್ಲಾದರೂ ಕಿತ್ತಾಕೋಕ್ಕಾಗತ್ತಾ, ಇದೇನು ಗಿಡನ ಅದು ಹೇಗೆ ಕಿತ್ತಾಕೋಕ್ಕಾಗತ್ತೆ ಹೇಳಿ ಅಂತ. ಹಾಗೆಯೇ ಅವ್ರು ಹೇಳಿದ್ರಂತೆ, ನೋಡಪ್ಪ
ಯಾವಾಗಲೂ ಕೂಡ ಹ್ಯಾಬಿಟ್ ಇದೆಯಲ್ಲ ಅದು ಸಸಿಯಾಗಿರುವಾಗಲೇ ಅದನ್ನ ಕಿತ್ತಾಕ್ಬಿಡ್ಬೇಕು. ಅದು ಮರವಾಯಿತು ಅಂತಂದ್ಬಿಟ್ರೆ ಆಮೇಲೆ ಅದನ್ನ ಕಿತ್ತಾಕೋಕ್ಕಾಗೋದೇ ಇಲ್ಲ, ಬಿಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಅದಕ್ಕೋಸ್ಕರ ನಾನು ನೀನೇನು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾ ಇದೆಯಲ್ಲ ಅದಕ್ಕೇ ನಾನು ಅಲ್ಲೇ ತಕ್ಷಣ ಅದನ್ನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಇತ್ತಪ್ಪು ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು. ತಕ್ಷಣ ಅದನ್ನು ಬಿಡಬೇಕು ನೀನು ಅಂತಂದ್ಬಿಟ್ಟು ಆ ಉದ್ದೇಶದಿಂದ ನೀನು ಹೇಳ್ತಾ ಇದ್ದೆ ನಿನ್ನೊಳ್ಳೋದಕ್ಕೆ ಅಂತ. ಅಂದರೆ ಅರ್ಥ ಏನು ಅಂತಂದ್ಬಿಟ್ರೆ ಇಂಥ ಹ್ಯಾಬಿಟ್ಸ್ ಎಲ್ಲ ನಾವು ಬಿಡಬೇಕಾಗುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂತಂದರೆ ನಾವು ಅಂಧೇ ನೇವ ನಿಯಮಾನ ಯಥ ಅಂಧ ಅಂತ ಆಗ್ಬಿಡ್ತು. ಇಬ್ಬರೂ ಕೂಡ ಅಂಧಕೋಪಕ್ಕೆ ಬಿದ್ದುಬಿಡ್ತಾರೆ. ಇಬ್ಬರೂ ಕೂಡ ಅಂಧಕೋಪೆ ಪತಂತಿ. ಶಿವನಾಥ ಮೊದಲಾದ ಭಕ್ತರಿಗೆ ಒಳ್ಳೆಯದು. ನೀವು ಭಗವಂತನ ಐಶ್ವರ್ಯದ ವರ್ಣನೆಯ ಕಡೆ ಅಷ್ಟೊಂದಾಗಿ ಮನಸ್ಸು ಕೊಡುತ್ತೀರಲ್ಲ ಏಕೆ? ನಾನು ಕೇಶವಸೇನಿಗೂ ಇದೇ ಪ್ರಶ್ನೆ ಹಾಕಿದೆ. ಒಂದು ದಿನ ಆತ ಮತ್ತು ಆತನ ಗುಂಪು ಎಲ್ಲರೂ ದಕ್ಷಿಣೇಶ್ವರಕ್ಕೆ ಬಂದಿದ್ದರು. ನಾನು ಅವನಿಗೆ ಹೇಳಿದೆ, ನಿಮ್ಮಗಳ ಲೆಕ್ಚರ್ ಕೇಳಬೇಕು ಅಂತ ಇದ್ದೇನೆ. ಗಂಗಾಘಟ್ಟದ ಎದುರಿಗಿರುವ ಮುಖಮಂಟಪದಲ್ಲಿ ಎಲ್ಲರೂ ನೆರೆದರು. ಕೇಶವಸೇನ ಉಪನ್ಯಾಸ ಕೊಡಲಾರಂಭಿಸಿದ. ಆತ ಬಹಳ ಚೆನ್ನಾಗಿ ಮಾತನಾಡಿದ. ನನಗೆ ಭಾವಾವಸ್ಥೆ ಬಂದುಬಿಟ್ಟಿತು. ಉಪನ್ಯಾಸವಾದ ನಂತರ ನಾನು ಕೇಶವನಿಗೆ ಹೇಳಿದೆ, ನಾನು ಇದನ್ನು ಬಾರಿ ಬಾರಿಗೂ ಹೇಳುತ್ತೀಯಲ್ಲ, ಹೇ ಭಗವಂತ, ನೀನು ಎಂಥ ಸುಂದರ ಎಂಥ ಸುಂದರ ಹೂವನ್ನು ಸೃಷ್ಟಿಸಿದ್ದೀಯೇ. ಹೇ ಭಗವಂತ, ನೀನು ಆಕಾಶ, ನಕ್ಷತ್ರ, ಸಮುದ್ರ ಇವನ್ನು ಸೃಷ್ಟಿಸಿದ್ದೀಯೇ ಇತ್ಯಾದಿಯಾಗಿ. ಯಾರಿಗೆ ತಮಗೆ ವೈಭವದ ಮೇಲೆಯೇ ಪ್ರೀತಿ ಇದೆಯೋ ಅವರು ಮಾತ್ರವೇ ಭಗವಂತನ ವೈಭವವನ್ನು ವರ್ಣಿಸಲು ಪ್ರೀತಿಸುತ್ತಾರೆ ಅಂತ ಶ್ರೀರಾಮಕೃಷ್ಣರು ಭಾಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ನಾವು ಸ್ತುತಿ ಮಾಡ್ತೀವಲ್ಲ, ಅನೇಕ ರೀತಿ ಕೊಂಡಾಡ್ತೀವಲ್ಲ, ಕೊಂಡಾಡೋದು ಕೂಡ ಭಗವಂತನ ಮೇಲೆ ನಮಗೆ ಪ್ರೀತಿ ಉಂಟಾಗ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಆಗ ಅವನ ವೈಭವ ಯಾವುದು ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ. ಯಾರ್ಯಾರು ಏನೇನನ್ನು ಬಯಸ್ತಾರೋ ಅದಕ್ಕೆ ಅನುಗುಣವಾಗಿ ಭಗವಂತನನ್ನು ಕೂಡ ಅವರು ಸ್ತುತಿಸ್ತಾರೆ. ಅದಕ್ಕೆ ಅನುಗುಣ ಉದಾಹರಣೆಗೆ ಅನೇಕರಿಗೆ ಹಣದ ಆಸೆ ಇರುತ್ತೆ, ತುಂಬ ಐಶ್ವರ್ಯದ ಹಣದ ಆಸೆ ಇರುತ್ತೆ. ಅವರೇನು ಮಾಡ್ತಾರೆ ಅಂತಂದ್ಬಿಟ್ರೆ ಭಗವಂತ ತುಂಬ ಐಶ್ವರ್ಯವಂತ, ಹಣವಂತ, ಎಲ್ಲ ಐಶ್ವರ್ಯವನ್ನಲ್ಲೇ ಇರತಕ್ಕಂಥದ್ದು, ಅವನು ಕುಬೇರ ಅಂತನ್ಬಿಟ್ಟು ನಾವು ಅವನನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲ ಇಡೀ ಜಗತ್ತಿನ ಐಶ್ವರ್ಯ ಎಲ್ಲ ಅವಂದೇ ಅಂತನ್ಬಿಟ್ಟು, ಅವನ ಸ್ವತ್ತೆಲ್ಲ ಅವಂದೇ, ಸಂಪತ್ತೆಲ್ಲ ಅವಂದೇ ಅಂತನ್ಬಿಟ್ಟು ನಾವು ಅವನ ಸ್ವೀಕಾರ ಮಾಡ್ತೀವಿ. ಆಮೇಲೆ ಯಾರಿಗೆ ಯಶಸ್ಸು, ಕೀರ್ತಿ ಇದ್ರ ಕಡೆಗೆ ಗಮನ ಇರುತ್ತೋ ಅವರೇನು ಮಾಡ್ತಾರೆ ಅಂತನ್ಬಿಟ್ರೆ ಭಗವಂತ ಅತ್ಯಂತ ಕೀರ್ತಿಶಾಲಿ, ಮಹಾಕೀರ್ತಿಶಾಲಿ, ಯಶೋವಂತ ಅಂತನ್ಬಿಟ್ಟು ಅವನನ್ನು ಸ್ತುತಿಸೋಕ್ಕೆ ಶುರು ಮಾಡ್ತಾರೆ, ಕೊಂಡಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಯಾರಿಗೆ ಅಧಿಕಾರದ ಲಾಲಸೆ ಇರುತ್ತೋ, ಅತಿಯಾದ ಆಸೆ ಇರುತ್ತೋ ಅವರೇನು ಮಾಡ್ತಾರೆ ಅಂತನ್ಬಿಟ್ರೆ ಭಗವಂತ ಇಡೀ ಜಗತ್ತಿಗೆ ಒಡೆಯ, ಎಲ್ಲ ಅಧಿಕಾರವನ್ನಲ್ಲೇ ಇರತಕ್ಕಂಥದ್ದು, ಎಲ್ಲ ಶಕ್ತಿಯವನ್ನಲ್ಲೇ ಇರತಕ್ಕಂಥದ್ದು, ಯಾರು ಅತ್ಯಂತ ಶಕ್ತಿಯನ್ನು ಬಯಸ್ತಾರೋ ಭಗವಂತ ಸರ್ವಶಕ್ತ ಅಂತ ಆ ರೀತಿಯೆಲ್ಲ ಅವರು ವರ್ಣಿಸೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಏನಪ್ಪ ಅಂತಂದ್ಬಿಟ್ರೆ ನಮ್ಮ ಆಸೆಗೆ ಅನುಗುಣವಾಗಿ ನಾವು ಭಗವಂತನ ಸ್ತುತಿಸತಕ್ಕಂಥದ್ದು. ಈ ರೀತಿ ಅನೇಕ ರೀತಿಯ ಆಸೆಗಳಿರುತ್ತೆ. ನಾವೆಲ್ಲ ಅನೇಕ ವಿಷಯದಲ್ಲಿ ನಾವು ಲೋಭಿಗಳಾಗಿರ್ತೀವಿ, ಅನೇಕ ರೀತಿಯ ಲೋಭ. ಅದಕ್ಕೆ 4 ಬಗೆಯ ಲೋಭಗಳನ್ನು ಗುರುತಿಸ್ತಾರೆ. ಒಂದು ಧನಲೋಭ, ಆಮೇಲೆ ಯಶೋಲೋಭ, ಆಮೇಲೆ ಅಧಿಕಾರ ಲೋಭ, ಆಮೇಲೆ ಇನ್ನೊಂದು ರೀತಿಯ ಲೋಭ ಇರುತ್ತೆ. ಅದ್ಯಾವುದಪ್ಪ ಅಂತಂದ್ಬಿಟ್ರೆ ಜನಲೋಭ ಅಂತನ್ಬಿಟ್ಟು ಕೆಲವರು ಅಧಿಕಾರಿ ಹಣಲೋಭಿಗಳಾಗಿರ್ತಾರೆ, ಕೆಲವರು ಜನಲೋಭಿಗಳಾಗಿರ್ತಾರೆ, ಕೆಲವರು ಯಶೋಲೋಭಿಗಳಾಗಿರ್ತಾರೆ, ಕೆಲವರು ಅಧಿಕಾರ ಲೋಭಿಗಳಾಗಿರ್ತಾರೆ. ಅಂತಂದರೆ ಧನಲೋಭಿಗಳಂತೂ ನಮ್ಗೆ ಗೊತ್ತಾಗುತ್ತೆ, ಧನಕ್ಕೋಸ್ಕರನೇ ಆಸೆ ಪಡ್ತಕ್ಕಂಥದ್ದಂತ. ಆಮೇಲೆ ಕೆಲವರು ಯಶೋಲೋಭಿಗಳಾಗಿರ್ತಾರೆ, ಯಶೋಲೋಭಿಗಳಾಗಿರೋದಂತಂದ್ಬಿಟ್ರೆ ಅವರು ಯಶಸ್ಸು ಬೇಕು, ಕೀರ್ತಿ ಬೇಕು, ಕ್ರೆಡಿಟ್ ಬೇಕು, ಕ್ರೆಡಿಟ್ ಓರಿಯೆಂಟೆಡ್. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ತಮಗೆ ಎಲ್ಲ ಕ್ರೆಡಿಟ್ ಬೇಕು ಅಂತನ್ಬಿಟ್ಟು, ಬೇರೆಯವರು ಮಾಡಿದ ಸಾಧನೆಯಲ್ಲಿ
ಇರ್ತಕ್ಕಂಥ ಅದಕ್ಕೆ ಬರಬೇಕಾಗಿರ್ತಕ್ಕಂಥ ಆ ಕ್ರೆಡಿಟನ್ನು ಕೂಡ ಹೇಗಾದರೂ ಮಾಡಿ ತಮಗೇ ಅದು ಬರುವಂತೆ ಮಾಡ್ಕೋತಾರೆ. ಅವ್ರು ಯಾವಾಗಲೂ ಕೂಡ ಎಲ್ಲ ಕ್ರೆಡಿಟ್ ಅವರಿಗೆ ಬೇಕು. ಏನಾದರೂ ಕೂಡ ಎಲ್ಲರೂ ಅನೇಕ ಜನರು ಸೇರಿಬಿಟ್ಟು ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಎಲ್ರಿಗೂ ಕೂಡ ಅದರ ಕ್ರೆಡಿಟ್ ಹೋಗಬೇಕು, ಅದರ ಯಶಸ್ಸು ಎಲ್ರಿಗೂ ಕೂಡ ಹೋಗಬೇಕು. ಆದರೆ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ಕ್ರೆಡಿಟು ತನಗೆ ಬೇಕು ಅಂತಂದ್ಬಿಟ್ಟು ಬಯಸ್ತಾರೆ. ಒಂದು ಭಾಳ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಘಟನೆ ನಡೆದ ಇದು ಅಬ್ದುಲ್ ಕಲಾಂ ಸಂಬಂಧಪಟ್ಟಿದ್ದು ಮತ್ತು ಸತೀಶ್ ಧಾವನ್ ಅಂತಂದ್ಬಿಟ್ಟು ಅವರಿಬ್ಬರೂ ಕೂಡ ಸ್ಪೇಸ್ ಸೈಂಟಿಸ್ಟು ಇವರೆಲ್ಲ. ಆವಾಗ ಸತೀಶ್ ಧಾವನ್ ಅಸ್ತಿ ಇದು ಮುಖ್ಯಸ್ಥರಾಗಿದ್ದರು, ಅಬ್ದುಲ್ ಕಲಾಂ ಅವರಿಗೆ ಅಸಿಸ್ಟೆಂಟ್ ಆಗಿದ್ದರು. ಮೊದಲನೇ ಯಾವುದೋ ಒಂದು ರಾಕೆಟನ್ನು ಅವರು ಲಾಂಚ್ ಮಾಡಿದಾಗ ಅದು ಕಂಪ್ಲೀಟ್ ಫೇಲ್ಯೂರ್ ಆಗೋಗ್ಬಿಡ್ತಂತೆ, ಯಶಸ್ವಿ ಆಗಲೇ ಇಲ್ಲ. ಆಗ ಸತೀಶ್ ಧಾವನ್ನು ಅನಂತರ ಪ್ರೆಸ್ ಕಾನ್ಫರೆನ್ಸ್ ಇರುತ್ತಲ್ಲ ಪತ್ರಿಕಾಗೋಷ್ಠಿನಲ್ಲಿ, ಅವರೇ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಅದರಲ್ಲಿ ಅಬ್ದುಲ್ ಕಲಾಂ ಅದು ಮುಖ್ಯ ಪಾತ್ರ ವಹಿಸಿರತಕ್ಕಂಥದ್ದು. ಆ ಫೇಲ್ಯೂರ್ ಆ ರಾಕೆಟ್ ಫೇಲ್ಯೂರ್ ಆಗಿರ್ತಲ್ಲ ಅದರಲ್ಲಿ ಮುಖ್ಯ, ಆದ್ರೂ ಕೂಡ ಸತೀಶ್ ಧಾವನ್ನೇ ಮುಖ್ಯವಾಗಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡ್ಬಿಟ್ಟು ಅವರಿಗೆಲ್ಲ ಉತ್ತರ ಕೊಡ್ತಾ ಇದ್ರಂತೆ. ಅವ್ರು ಹೇಳಿದ್ರಂತೆ, ಎಸ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಇಸ್ ಮೈನ್, ನಾ ಯು ಟೇಕ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಫೇಲ್ಯೂರ್ ಆಫ್ ದಿ ರಾಕೆಟ್. ಅದು ಯಾವುದೇ ಅದೆಲ್ಲ ಯಶಸ್ವಿ ಆಯ್ತಲ್ಲ ಅದರೆಲ್ಲ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ನಂದೇ, ಆದರೆ ಮುಂದಿನ ಸತಿ ನಾವು ಈ ಥರ ಫೇಲ್ಯೂರ್ ಆಗಿ ಬಿಡೋದಿಲ್ಲ ಅಂತಂದ್ಬಿಟ್ಟು ಭರವಸೆ ಕೊಟ್ರಂತೆ. ಆಮೇಲೆ ಮುಂದಿನ ಸತಿ ಎರಡನೇ ಸತಿ ಏನಾಯಿತು ಅಂತಂದ್ಬಿಟ್ಟು ತುಂಬ ಯಶಸ್ವಿಯಾಗಿ ಹೋಯಿತು ಅವರು ರಾಕೆಟ್ ಎರಡನೇ ಸತಿಯನ್ನು ಮಾಡಿದ್ದು. ಆಗ ಸತೀಶ್ ಧವನ್ ಏನು ಮಾಡಿದರು ಅಂತಂದ್ಬಿಟ್ರೆ ಅವರು ಅಬ್ದುಲ್ ಕಲಾಮನ್ನು ಬಿಟ್ಟರಂತೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಟೆಂಡ್ ಮಾಡೋದಕ್ಕೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ. ಅದು ಶ್ರೇಷ್ಠತೆ, ಅವರಿಗೆ ಆ ಕ್ರೆಡಿಟ್ ಎಲ್ಲ ಅವರಿಗೆ ಅಬ್ದುಲ್ ಕಲಾಮಿಗೆ ಹೋಗಬೇಕು ಅಂತಂದ್ಬಿಟ್ಟು. ಅವರೇ ಮುಖ್ಯಸ್ಥರಾಗಿದ್ರು ಕೂಡ ಆ ಕ್ರೆಡಿಟಲ್ಲಿ ಅವರೇ ತೊಗೊಂಬೋದಿತ್ತು, ಆದರೆ ಅದನ್ನು ಆ ರೀತಿ ಮಾಡ್ದೇ ಎಲ್ಲ ಕ್ರೆಡಿಟ್ ಕೂಡ ಅಬ್ದುಲ್ ಕಲಾಮಿಗೆ ಹೋಗಬೇಕು ಅಂತ ಮಾಡಿದ್ರಂಥವ್ರು. ಇದು ಶ್ರೇಷ್ಠತೆ. ಆದರೆ ಏನೇ ಅನೇಕರಿರಲಿ ಈ ಪ್ರವೃತ್ತಿ ಇರೋದಿಲ್ಲ, ಅವ್ರು ಹೇಗಾದರೂ ಮಾಡಿ ಆ ಕ್ರೆಡಿಟ್ ತಮಗೇ ಬೇಕು ಅಂತಂದ್ಬಿಟ್ಟು ಕ್ರೆಡಿಟ್ ಲೋಭಿಗಳಾಗಿರ್ತಾರೆ, ಯಶೋ ಲೋಭಿಗಳಾಗಿರ್ತಾರೆ. ಅದಕ್ಕೋಸ್ಕರ ಆ ರೀತಿ ಲೋಭಿಗಳಾಗಿರ್ತಕ್ಕಂಥವ್ರು ಭಗವಂತನ ಅದೇ ರೀತಿ ಸ್ತುತಿಸ್ತಾರೆ. ಆಮೇಲೆ ಇನ್ನು ಜನಲೋಭಿಗಳಾಗಿರ್ತಾರೆ. ಜನಲೋಭಿಗಳು ಅಂತಂದ್ಬಿಟ್ರೆ ಈಗ ಅನೇಕರಿಗೆ ಬೇರೆಯವರು ಹೆಚ್ಚು ಎಲ್ಲ ಜನರು ಕೂಡ ಬೇರೆಯವ್ರ ಹತ್ರ ಹೋಗ್ತಾ ಇದ್ದರೆ, ತಮ್ಮ ಹತ್ರ ಯಾರು ಬರದೇ ಇದ್ದರೆ, ಮಾತಾಡಿಸೋದಕ್ಕೆ ಬರದೇ ಇದ್ದರೆ ಅವ್ರಿಗೆ ತುಂಬ ಕಸಿವಿಸಿ ಆಗುತ್ತೆ, ಕಷ್ಟ ಆಗುತ್ತೆ, ಅವ್ರು ಸಹಿಸೋಕೆ ಆಗೋದಿಲ್ಲ. ಅವ್ರು ಯಾವಾಗಲೂ ಕೂಡ ಜನರು ತಮ್ಮ ಹತ್ರ ಬರ್ತಾ ಇರಬೇಕು, ಮಾತಾಡಿಸ್ತಾ ಇರಬೇಕು ಅಂತಂದ್ಬಿಟ್ಟನ್ನೇ ಬಯಸ್ತಾ ಇರ್ತಾರೆ. ಯಾಕೆ ಅಂತಂದ್ಬಿಟ್ರೆ ಒಳಗಡೆ ಒಂದು ರೀತಿ ಕೊರತೆ ಇರುತ್ತೆ, ಅದಕ್ಕೋಸ್ಕರವಾಗಿ ಎಲ್ಲರೂ ತಮ್ಮ ಹತ್ರ ಬರ್ತಾ ಇರಬೇಕು, ಮಾತಾಡಿ ಇನ್ನೊಬ್ಬರು ಹೋಗ್ತಾ ಇರೋದನ್ನು ನಾನು ಸಹಿಸೋಕೆ ಆಗೋದಿಲ್ಲ, ಅವ್ರಿಗೆ ಇನ್ನೊಬ್ಬರ ಹತ್ರ ಹೋಗ್ತಾರೆ ಸಹಿಸೋಕೆ ಆಗೋದಿಲ್ಲ, ತುಂಬ ಕಷ್ಟಪಡ್ತಾರೆ, ಒದಾಡ್ತಾರೆ. ಹೇಗಾದರೂ ಮಾಡಿ ಅವರು ಅದ್ರ ಹತ್ರ ಹೋಗದಿದ್ದಂಗೆ ಮಾಡ್ತಾರೆ, ಈ ರೀತಿಯೂ ಮಾಡ್ತಾರೆ. ಇದು ಜನಲೋಭಿಗಳು. ಆಮೇಲೆ ಇನ್ನೊಂದು ಅಧಿಕಾರ ಲೋಭಿ ಅಂತೂ ನಮಗೆ ಗೊತ್ತೇ ಇದೆ, ಅಧಿಕಾರಕ್ಕೋಸ್ಕರ ಒದ್ದಾಡ್ತಕ್ಕಂಥದ್ದು, ಇನ್ನೊಬ್ಬರ ಅಧಿಕಾರವನ್ನು ಸಹಿಸೋಕ್ಕಾಗದೇ ಇರತಕ್ಕಂಥದ್ದು, ಇದರ ಮೇಲೆ ಆ ಅಧಿಕಾರದಲ್ಲಿ ಮೇಲ್ಮೇಲೆ ಹೋಗ್ತಾ ಇದ್ದರೆ ಅದನ್ನು ಸಹಿಸೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇದು. ಈ ಥರ ಅನೇಕ ರೀತಿಯ ಲೋಭ ಇರುತ್ತೆ ನಮ್ಮಲ್ಲಿ, ನಾವು ಇದನ್ನು ಗುರುತಿಸೋದು ಭಾಳ ಅಪರೂಪ, ಗುರುತಿಸೋದಿಲ್ಲ. ಈ ರೀತಿ ಏನಾಗುತ್ತೆ, ಯಾಕೋಸ್ಕರ ನಾವು ಈ ರೀತಿ ಲೋಭಿಗಳಾಗ್ತೀವಿ ಅಂತಂದ್ಬಿಟ್ರೆ, ಮುಖ್ಯವಾಗಿ ಇದಕ್ಕೆ ಹೇಳಬೇಕು ಅಂತಂದರೆ ನಮ್ಮೊಳಗೆ ಇರತಕ್ಕಂಥ ಆಂತರಿಕ ಕೊರತೆ, ಎಂಪ್ಟಿನೆಸ್. ನಮ್ಮೊಳಗೆ ಏನೋ ಒಂದು ರೀತಿ ಕೊರತೆ ಇರುತ್ತೆ, ಎಂಪ್ಟಿನೆಸ್, ಖಾಲಿತನ ಇರುತ್ತೆ. ಆ ಖಾಲಿತನವನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಹೊರಗಡೆಯಿಂದ ಏನೇನೋ ಬಯಸ್ತೀವಿ, ಜನರನ್ನು ಬಯಸ್ತೀವಿ, ಅಧಿಕಾರವನ್ನು ಬಯಸ್ತೀವಿ, ಹಣವನ್ನು ಬಯಸ್ತೀವಿ, ಏನೇನೋ ಎಲ್ಲ ಬಯಸ್ತೀವಿ, ಯಶಸ್ಸನ್ನು ಬಯಸ್ತೀವಿ. ಹೇಗಾದರೂ ಮಾಡಿ ಆಂತರಿಕ ಖಾಲಿತನವನ್ನು ನಾವು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ಸ್ವಾಭಾವಿಕವಾಗಿರತಕ್ಕಂಥ ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ. ಅದಕ್ಕೋಸ್ಕರ ಈ ಅಬ್ರಹಾಂ ಮಾಸ್ಲೋ ಅಂತ ಒಬ್ಬ ಸೈಕಾಲಜಿಸ್ಟು ಹೇಳ್ತಾರೆ, ಅವರು ಎರಡು ರೀತಿಯ ಕಾಗ್ನಿಷನ್ ಅಂತ ಹೇಳ್ತಾರೆ, ಡಿ ಕಾಗ್ನಿಷನ್ ಆ್ಯಂಡ್ ಬಿ ಕಾಗ್ನಿಷನ್ ಅಂತ ಕರೀತಾರೆ. ಡಿ ಕಾಗ್ನಿಷನ್ ಅಂತಂದ್ಬಿಟ್ರೆ, ಡಿ ಅಂತಂದರೆ ಇಲ್ಲಿ ಡಿಫಿಷಿಯನ್ಸಿ ಅಂತ, ಕೊರತೆ, ಆಂತರಿಕ ಕೊರತೆ. ಬಿ ಅಂತಂದ್ಬಿಟ್ರೆ ಬೀಯಿಂಗ್ ಅಂತ, ಬೀಯಿಂಗ್ ಅಂತಂದ್ಬಿಟ್ಟು ಇರುವಿಕೆ ಅಂತ, ಅಂದರೆ ತುಂಬಿಕೊಂಡಿರ್ತಕ್ಕಂಥದ್ದು, ಒಳಗಡೆ ಯಾವ ಕೊರತೆಯೂ ಇಲ್ಲ, ಒಳಗಡೆ ತುಂಬ ತೃಪ್ತಿ ಇದೆ, ಶಾಂತಿ ಇದೆ, ಆನಂದ ಇದೆ. ಅದರಿಂದ ಅಲ್ಲಿ ಯಾವ ಕೊರತೆಯೂ ಇಲ್ಲ, ಅದು ಬಿ ಕಾಗ್ನಿಷನ್ ಅಂತ ಕರೀತಾರೆ. ಇವರಿಬ್ಬರೂ ಕೂಡ ಹೇಗೆ ಕಾಗ್ನೈಸ್ ಮಾಡ್ತಾರೆ, ಹೇಗೆ ವಸ್ತುಗಳನ್ನು, ವ್ಯಕ್ತಿಗಳನ್ನು, ವಿಷಯಗಳನ್ನು ಅವ್ರು ನೋಡ್ತಾರೆ, ಅರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಅದು
ವ್ಯತ್ಯಾಸ ಆಗುತ್ತೆ. ಯಾರಿಗೆ ಈ ಡಿಕಾಗ್ನಿಷನ್ ಇರುತ್ತಲ್ಲ, ಅಂದರೆ ಡಿಫಿಷಿಯನ್ಸಿ, ತಾವು ಆಂತರಿಕ ಕೊರತೆ, ಅದಕ್ಕನುಗುಣವಾಗಿಯೇ ಎಲ್ಲ ವಸ್ತುಗಳನ್ನು ನೋಡ್ತಾರೆ, ವಿಷಯಗಳನ್ನು ನೋಡ್ತಾರೆ, ವ್ಯಕ್ತಿಗಳನ್ನು ನೋಡ್ತಾರೆ, ವಸ್ತುಗಳನ್ನು ನೋಡ್ತಾರೆ, ಅದಕ್ಕನುಗುಣ ಅಂದರೆ ಯಾವ ರೀತಿ ಅಂತಂದ್ಬಿಟ್ರೆ ಅದು ನನ್ನ ಕೊರತೆಯನ್ನು ಹೇಗೆ ನಿಗ್ರಹಿಸಬಲ್ಲದು ಅಂತ. ಆ ವಿಷಯ ನನ್ನ ಕೊರತೆಯನ್ನು ಹೇಗೆ ನಿಗ್ರಹಿಸಬಲ್ಲದು, ಆ ವ್ಯಕ್ತಿ ನನ್ನ ಕೊರತೆಯನ್ನು ಹೇಗೆ ನಿಗ್ರಹಿಸಬಲ್ಲ, ಆ ದೃಷ್ಟಿಕೋನದಿಂದಲೇ ನೋಡ್ತಾರೆ. ಆದರೆ ಬಿ ಕಾಗ್ನಿಷನ್ ಅವರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ, ಅವರು ಒಳಗಡೆ ತುಂಬ ಇದೆ, ಅವರಿಗೆ ತುಂಬಿಕೊಂಡಿದ್ದಾರೆ, ತೃಪ್ತರಾಗಿದ್ದಾರೆ, ಅವ್ರು ಯಾವುದು ಬೇಕಿಲ್ಲ, ಅವರು ಹೊರಗಿಂದ ತಮ್ಮ ಅಂತರಂಗವನ್ನು ತುಂಬಿಸಬೇಕಾಗಿಲ್ಲ. ಅದರಿಂದ ಅವರೇನು ಮಾಡ್ತಾರೆ, ಅವರು ವಸ್ತು ದೃಷ್ಟಿಯಿಂದ ನೋಡ್ತಾರೆ, ವ್ಯಕ್ತಿ ದೃಷ್ಟಿಯಿಂದ ನೋಡ್ತಾರೆ, ಆಯಾಯ ವಾಸ್ತವಿಕ ದೃಷ್ಟಿಯಿಂದ ಮಾತ್ರ ನೋಡ್ತಾರೆ, ತಮ್ಮ ಕೊರತೆಯ ದೃಷ್ಟಿಯಿಂದ ನೋಡೋದಿಲ್ಲ. ಇದು ಎರಡು ರೀತಿಯ ಭಾವನೆಗಳು, ಎರಡು ರೀತಿಯ ನೋಡ್ತಕ್ಕಂಥ ದೃಷ್ಟಿ. ಇದನ್ನು ಯಾತಕ್ಕೋಸ್ಕರ ಹೀಗಾಗುತ್ತೆ ಅಂತಂದ್ಬಿಟ್ರೆ, ಅವರು ಒಳಗಡೆ ಇರತಕ್ಕಂಥ, ನಾನು ಹೇಳಿದಂಗೆ ಆ ಕೊರತೆಯಿಂದಾಗಿ ಅದನ್ನು ತುಂಬಿಸೋದಕ್ಕೋಸ್ಕರವಾಗಿ ಏನಾದರೂ ಯಾವುದಾದ್ರೂ ರೀತಿಯಲ್ಲಿ ಅದನ್ನು ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ತುಂಬೋದಿಲ್ಲ, ಏನು ಮಾಡಿದ್ರು ತುಂಬೋದಿಲ್ಲವಂಥದ್ದು. ಈ ಒಳಗಡೆ ಇರತಕ್ಕಂಥ ಕೊರತೆ ಇದೆಯಲ್ಲ, ಹೊರಗಡೆಯಿಂದ ಏನು ಮಾಡಿದ್ರು ತುಂಬಿಸೋಕ್ಕಾಗೋದಿಲ್ವಂತೆ, ಆಗೋದೇ ಇಲ್ಲ. ಅದು ಎಷ್ಟು ತುಂಬಿಸಿದ್ರೂ ಕೂಡ ಅದೇನಪ್ಪ ಅಂತಂದ್ಬಿಟ್ರೆ ಅದು ಬಾಟಮ್ಲೆಸ್ ಪಿಟ್ ಅಂತ ಹೇಳ್ತಾರೆ. ಒಬ್ಬ ಎರಿಕ್ ಫ್ರಮ್ ಅಂತಕ್ಕಂಥವ್ನು ಭಾಳ ಚೆನ್ನಾಗಿ ಹೇಳ್ತಾನೆ ಇದನ್ನು. ಗ್ರೀಡ್ ಅಂದರೆ ಲೋಭ. ಗ್ರೀಡ್ ಈಸ್ ಎ ಬಾಟಮ್ಲೆಸ್ ಪಿಟ್. ಅದು ಲೋಭ ಅಂತಕ್ಕಂಥದ್ದು ಬಾಟಮ್ಲೆಸ್ ಪಿಟ್, ಅದೊಂದು ಹೊಂಡ, ಅದಕ್ಕೆ ಬಾಟಮೇ ಇಲ್ಲ, ಅದು ತಳಭಾಗನೇ ಇಲ್ಲ, ಬಾಟಮ್ಲೆಸ್ ಪಿಟ್ ವಿಚ್ ಎಕ್ಸಾಸ್ಟ್ ದಿ ಪರ್ಸನ್ ಇನ್ ಎ ಎಂಡ್ಲೆಸ್ ಎಫರ್ಟ್ ಟು ಸ್ಯಾಟಿಸ್ಫೈ ದಿ ನೀಡ್ ವಿಥೌಟ್ ಎವರ್ ರೀಚಿಂಗ್ ದಿ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಅವನು ನಿರಂತರ ಪ್ರಯತ್ನ ಪಡ್ತಾನಂತೆ ಅದನ್ನು ತುಂಬಿಸೋದಕ್ಕೆ, ಆದರೆ ಯಾವತ್ತೂ ಅದು ತುಂಬೋದೇ ಇಲ್ಲವಂಥದ್ದು, ತುಂಬೋದೇ ಇಲ್ಲ, ಹಾಗೇ ಖಾಲಿಯಾಗಿ ಉಳ್ಕೊಳ್ಳುತ್ತೆ. ಇದು ನಮಗೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀರಾಮಕೃಷ್ಣ ಹೇಳಿರ್ತ ಕಥೆಯನ್ನು ಇದರಲ್ಲಿ ನೆನಪಿ ಬಂದೇ ಬರುತ್ತೆ, ಆ ಏಳು ಕೊಪ್ಪರಿಗೆ ಕತೆ. ಆ ಏಳನೇ ಕೊಪ್ಪರಿಗೆ ಅವನು ಯಾವುದೋ ಬಾರ್ಬರ್ ಇದನ್ನಲ್ಲ, ಅವನು ಕ್ಷೌರಿಕ, ಅವನು ರಾಜಸ್ಥಾನದಲ್ಲೇ ಅವನ ಕೆಲಸ, ಅವನಿಗೆ ಚೆನ್ನಾಗಿ ತೃಪ್ತಿಯಿಂದ ಇದ್ದಂತೆ, ಸಂತೋಷದಿಂದ ಇದ್ದಂತೆ, ಏನೂ ಕೊರತೆ ಇರಲಿಲ್ಲ ಅವನಿಗೆ, ಆನಂದದಿಂದ ಇದ್ದ. ಆದರೆ ಯಾವುದೋ ಒಂದು ಯಕ್ಷ ಒಂದು ದಿವಸ ಅವನಿಗೆ ಕರೆದ್ಬಿಟ್ಟು ಹೇಳ್ತಂತೆ, ನಿನಗೆ ಏಳು ಕೊಪ್ಪರಿಗೆ ಚಿನ್ನ ಬೇಕಾ ಅಂತಂದ್ಬಿಟ್ಟು. ಅವನು ಆಸೆ ಆಯಿತು, ಹೌದು ಬೇಕು ಅಂತ ಹೇಳ್ದ. ಆ ಏಳು ಕೊಪ್ಪರಿಗೆ ಚಿನ್ನ ಬಂತು ತಕ್ಷಣ, ಆದರೆ ಆರು ಕೊಪ್ಪರಿಗೆ ತುಂಬ ತುಂಬಿಕೊಂಡಿತ್ತು, ಆದರೆ ಏಳನೇ ಕೊಪ್ಪರಿಗೆ ಮಾತ್ರ ಅರ್ಧ ಇತ್ತು. ಈಗ ಆ ಕ್ಷೌರಿಕನ ಗಮನ ಎಲ್ಲ ಏನಪ್ಪ ಅಂತಂದ್ಬಿಟ್ರೆ, ಏಳನೇ ಕೊಪ್ಪರಿಗೆಯನ್ನು ತುಂಬಿಸೋದು ಹೇಗೆ ಅಂತ, ಆ ಕೊಪ್ಪರಿಗೆಯನ್ನು ತುಂಬಿಸೋದು ಹೇಗೆ. ಅವನು ಎಲ್ಲ ರೀತಿಯ ಪ್ರಯತ್ನ ಪಟ್ಟಂತೆ, ಅವನು ಎಲ್ಲ ಊಟ ಕಡಿಮೆ ಮಾಡಿದ್ನಂತೆ, ಖರ್ಚೆಲ್ಲ ಕಡಿಮೆ ಮಾಡಿದ್ನಂತೆ, ಬೇರೆಯವ್ರದ್ದು ಸಾಲ ತೊಗೊಂಡಂತೆ, ಏನೇನೋ ಮಾಡಿದ್ನಂತೆ, ಎಲ್ಲ ಮಾಡಿ ತುಂಬಿಸಿ ಎಷ್ಟು ತುಂಬಿಸಿದ್ರು ಕೂಡ ತುಂಬೋದೇ ಇಲ್ಲ ಅದು, ಹಾಗೆಯೇ ಇರುತ್ತೆ. ಆಮೇಲೆ ಅವನು ಎಲ್ಲ ಕಳ್ಕೊಂಬಿಟ್ಟಂತೆ, ತನ್ನ ಆಸ್ತಿ ಪಾಸ್ತಿ ಎಲ್ಲ ಕಳೆದು ನೆಮ್ಮದಿಯನ್ನೆಲ್ಲ ಕಳ್ಕೊಂಬಿಟ್ಟಂತೆ. ಆಮೇಲೆ ರಾಜನಿಗೆ ಅನಿಸ್ತಂತೆ, ಏನು ಯಾಕೆ ಹಿಂಗಾಗ್ತಾ ಇದ್ದಾನಲ್ಲ, ತೆಳ್ಳಗಾಗ್ತಾ ಇದ್ದಾನೆ, ಮನಸ್ಸಿನಲ್ಲಿ ದುಗುಡ, ಚಿಂತೆ, ಮುಖದಲ್ಲೆಲ್ಲ ಯಾವಾಗಲೂ ನೋವು, ನಾವು ನೋಡೋಕ್ಕೆ ಆಗೋದಿಲ್ಲ ಮುಖನ, ಆ ಥರ ಆಗಿಬಿಟ್ಟಿದ್ದಾನೆ. ಅವಾಗ ಒಂದು ಸತಿ ರಾಜ ಕೇಳಿದಂತೆ, ಏನಪ್ಪ ಚೆನ್ನಾಗಿದೆಯಲ್ಲ ನೀನು, ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ಬಿಟ್ಟು. ಆಗ ಅವನು ಹೇಳಿದಂತೆ, ಈ ಥರ ಏಳು ಕೊಪ್ಪರಿಗೆ ಸಿಕ್ಕಿಬಿಟ್ಟಿದೆ, ನಾನು ಅದನ್ನು ಏಳನೇ ಕೊಪ್ಪರಿಗೆ ತುಂಬಿಸೋದು ಹೇಗೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಅದಾಗ್ತಾನೆ ಇಲ್ಲ ಅಂತ. ಆವಾಗ ರಾಜ ಹೇಳಿದಂತೆ, ನೀನು ಮೊದಲು ಆ ಏಳು ಕೊಪ್ಪರಿಗೆ ತೊಗೊಂಡೋಗ್ಬಿಟ್ಟು ಆ ಯಕ್ಷಣೆ ಕೊಟ್ಟುಬಿಟ್ಟು ಬಾ, ಇಲ್ಲದ್ರೆ ನೀನು ಸತ್ತೇ ಹೋಗ್ತೀನಿ. ಹಾಗೆ ಮಾಡಿದ್ಮೇಲೆ ಅವನು ಮತ್ತನ ಹಿಂದಿನ ನೆಮ್ಮದಿಯನ್ನು ಪಡೆದನಂತೆ. ಆ ರೀತಿ ಏನಾಗುತ್ತೆ ಅಂತಂದ್ಬಿಟ್ಟು, ಈಸ್ ಎ ಬಾಟಮ್ಲೆಸ್ ಪಿಟ್. ಅದು ಏನು ಮಾಡಿ ತುಂಬಿಸೋಕ್ಕಾಗೋದಿಲ್ಲ, ಆಂತರಿಕ ಕೊರತೆಯನ್ನು ತುಂಬಿಸೋಕ್ಕಾಗೋದೇ ಇಲ್ಲ. ಅದು ಆಂತರಿಕ ರಿಸೋರ್ಸ್ ಮೂಲಕ, ಸ್ಪಿರಿಚುವಲ್ ರಿಸೋರ್ಸ್ ಮೂಲಕ, ಒಳಗಡೆ ತುಂಬು ಜೀವನ ನಡೆಸೋದ್ರ ಮೂಲಕ ನಾವು ಅದನ್ನು ತುಂಬಿಸ್ಬೇಕು, ಆಂತರಿಕವಾಗಿ ತುಂಬಿಸ್ಬೇಕು, ತುಂಬು ಜೀವನ, ಸಾರ್ಥಕ ಜೀವನ ನಡೆಸಬೇಕು, ಎಲ್ಲ ರೀತಿಯಲ್ಲೂ ಸಾರ್ಥಕ ಜೀವನ ನಡೆಸಬೇಕು. ಆ ರೀತಿ ಸಾರ್ಥಕ ಜೀವನ ನಡೆಸಿದಾಗ ಆ ಸಾರ್ಥಕತೆಯ ಕೊರತೆಯಿಂದಾಗಿ ಈ ಲೋಭ ಉಂಟಾಗ್ತಕ್ಕಂಥದ್ದು. ಆ ಸಾರ್ಥಕತೆ ಯಾವಾಗ ಉಂಟಾಗುತ್ತೋ ನಮ್ಮೊಳಗೆ, ಆಗ ಏನಾಗುತ್ತೆ ಅಂತಂದ್ಬಿಟ್ರೆ, ನಾವು ಈ ಥರ ಲೋಭಕ್ಕೆ ಒಳಗಾಗೋದಿಲ್ಲ ಅಂತಕ್ಕಂಥದ್ದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಮನಸ್ಸಿಚ ಪರಿತುಷ್ಟೆ ಕೇ ಕೋ ದರಿದ್ರ ಕೋ ಅರ್ಥವಾನ್ ಅಂತ ಬರ್ತವ್ರಿಗೆ ಕೇಳ್ತಾರೆ. ಮನಸ್ಸಿಚ ಪರಿತುಷ್ಟೆ, ಮನಸ್ಸಿನಲ್ಲಿ ತೃಪ್ತಿ ಇತ್ತು ಅಂತಂದ್ಬಿಟ್ರೆ ಅಲ್ಲಿ ಯಾವುದೇ ಕೊರತೆ ಇಲ್ಲ, ಅತೃಪ್ತಿ ಇಲ್ಲ, ಯಾವಾಗಲೂ ಮನಸ್ಸಿನಲ್ಲಿ ತೃಪ್ತನಾಗಿರ್ತಾನೆ. ಆವಾಗ ಕೋ ದರಿದ್ರ ಕೋ ಅರ್ಥವಾನ್, ಅಲ್ಲಿ ದರಿದ್ರ ಯಾರು, ಆ ಸ್ಥಿತಿಯಲ್ಲಿ ದರಿದ್ರ ಯಾರು, ಯಾರು ಧನವಂತ ಯಾರು, ಯಾರೇ ಬೇಕಾದರೂ ಅವಳು ಬಡವ, ಅವನಿಗೆ ಮನಸ್ಸಿನ ತೃಪ್ತಿ ಇಲ್ಲ ಅಂತಂದ್ಬಿಟ್ರೆ ಅವ್ನು ನಿಜವಾಗೂ ಬಡವನೇ. ಶ್ರೀಮಂತ, ಅವನಿಗೆ ಮನಸ್ಸಿನ ತೃಪ್ತಿ ಇಲ್ಲ ಅಂತಂದ್ಬಿಟ್ರೆ ಅವ್ನು ಬಡವನೇ, ದರಿದ್ರ.
ಯಾವಾಗ ಮನಸ್ಸಿನಲ್ಲಿ ತೃಪ್ತಿ ಇದ್ದರೆ ಆವಾಗ ಅವ್ರು ಬಡವ ಮತ್ತು ಶ್ರೀಮಂತ ಅಂತಕ್ಕಂಥ ಭೇದ ಇರೋದೇ ಇಲ್ಲ. ಅದೇ ಶ್ರೀಮಂತಿಕೆ, ಒಳಗಡೆನೆ ಆಂತರಿಕ ತೃಪ್ತಿ ಇರುತ್ತಲ್ಲ, ಅದೇ ನಿಜವಾದ ಶ್ರೀಮಂತಿಕೆ ಅಂತಕ್ಕಂಥದ್ದು. ಒಮ್ಮೆ ಒಬ್ಬ ಕಳ್ಳ ರಾಧಾಕಾಂತ ದೇವಾಲಯಕ್ಕೆ ನುಗ್ಗಿ ದೇವರ ಆಭರಣಗಳನ್ನು ಕದ್ದುಕೊಂಡು ಹೋಗಿಬಿಟ್ಟ. ಮಥುರಬಾಬು ದೇವಾಲಯಕ್ಕೆ ಹೋಗಿ ದೇವರಿಗೆ ಹೇಳಿದ, ಛೇ, ನೀನು ಎಂಥ ದೇವರು, ನೀನು ನಿನ್ನ ಒಡವೆಯನ್ನು ರಕ್ಷಿಸಿಕೊಳ್ಳಲಾರದೆ ಹೋದಿಯಲ್ಲ. ನಾನು ಮಥುರಬಾಬುವಿಗೆ ಹೇಳಿದೆ, ನಿನ್ನದು ಎಂಥ ಬುದ್ಧಿ, ಸಾಕ್ಷಾತ್ ಲಕ್ಷ್ಮಿಯನ್ನೇ ದಾಸಿಯನ್ನಾಗಿ ಮಾಡಿಕೊಂಡು ಆಕೆಯಿಂದ ಪಾದಸೇವೆ ಮಾಡಿಕೊಳ್ಳುತ್ತಿರುವ ಶ್ರೀಮನ್ನಾರಾಯಣನಿಗೆ ಐಶ್ವರ್ಯದ ಅಭಾವವಿರುವುದೇ? ಈ ಆ ಒಡವೆ ನಿನಗೇನೋ ಬಹಳ ಬೆಲೆಯುಳ್ಳ ವಸ್ತು ಆಗಿರಬಹುದು, ಆದರೆ ಭಗವಂತನಿಗೆ ಅವೆಲ್ಲ ಕೇವಲ ಮಣ್ಣಿನ ಹೆಂಟೆ ಮಾತ್ರ. ಛೇ, ನೀನು ಇಂಥ ಬುದ್ಧಿ ಇಲ್ಲದ ಮಾತನ್ನು ಎಂದಿಗೂ ಆಡಬಾರದಾಗಿತ್ತು. ನೀನು ಭಗವಂತನಿಗೆ ಏನು ಐಶ್ವರ್ಯಗಳನ್ನು ತಾನೇ ಕೊಡಬಲ್ಲೆ ಅಂತ ಶ್ರೀರಾಮಕೃಷ್ಣ ಅವನಿಗೆ ಬೈತಾರೆ. ಅಂದರೆ ಆ ಭಗವಂತನು ಎಷ್ಟೊಂದು ಐಶ್ವರ್ಯವಂತನಾಗಿದ್ದಾನೆ ಅಂದರೆ, ಭಗವಂತ ಐಶ್ವರ್ಯವಂತನಾಗಿದೆ ಅಂತಂದ್ಬಿಟ್ಟು ನಿಜವಾಗೂ ಕೂಡ ಹಣ ಬೇಕಾದಷ್ಟಿದೆ ಅಂತ ಅರ್ಥ ಅಲ್ಲ. ಅವನು ಎಲ್ಲ ರೀತಿಯಲ್ಲೂ ತೃಪ್ತನಾಗಿದ್ದಾನೆ ಅಂತ ಅರ್ಥ. ಅದೇ ನಿಜವಾಗಿರ್ತಕ್ಕಂಥ ಐಶ್ವರ್ಯ. ಅದರಿಂದ ಅವನಿಗೆ ಎಲ್ಲ ಏನಪ್ಪ ಅಂತಂದ್ಬಿಟ್ಟು ಈ ಹೊರಗಿನ ಐಶ್ವರ್ಯ ಎಲ್ಲವುದು ಕೂಡ ಅವನಿಗೆ ಮಣ್ಣಿನ ಹೆಂಟೆ ಇದ್ದಂಗೆ, ಈ ಸಂಪತ್ತು ಅಂತಂದ್ಬಿಟ್ಟು ಮಣ್ಣಿನ ಹೆಂಟೆ ಇದ್ದಾಗೆ. ನಾವು ಕೂಡ ಭಕ್ತರು ಕೂಡ ಅದೇ ರೀತಿ ಭಗವದ್ಭಾವದಲ್ಲಿ ನಾವು ಇದ್ದಾಗ ಆಗೇನಾಗುತ್ತೆ ಅಂತಂದ್ಬಿಟ್ರೆ ಈ ಪ್ರಪಂಚದ ವಸ್ತುಗಳೆಲ್ಲ ಸಂಪತ್ತೆಲ್ಲ ಅದು ಮಣ್ಣಿನ ಹೆಂಟೆಯಂತೆ ಆಗಿಬಿಡುತ್ತೆ. ಒಬ್ಬ ಸಾಧು ಇದ್ದಂತೆ, ಅವನೊಂದು ಸಣ್ಣ ಗುಡಿಸಲಿನಲ್ಲಿ ವಾಸವಾಗಿದ್ದಂತೆ ಆಶ್ರಮದಲ್ಲಿ, ಸುಮ್ಮನೆ ಸಾಮಾನ್ಯವಾದ ಗುಡಿಸಲು. ಹೀಗೆ ಅಲ್ಲಿ ಅನೇಕ ವರ್ಷಗಳು ವಾಸವಾಗಿದ್ದ. ಒಂದು ಸಾರಿ ಒಬ್ಬ ಶ್ರೀಮಂತ ಲೋಭಿ ತುಂಬ ಲೋಭಿ, ಅವನು ಆಶ್ರಮಕ್ಕೆ ಓಡಿ ಬಂದ್ಬಿಟ್ಟು ಆ ಸಾಧುವನ್ನು ಕೇಳಿದಂತೆ. ನಾನು ಕೇಳಿದೆ ನಿಮ್ಮ ಆಶ್ರಮದಲ್ಲಿ ಒಂದು ದೊಡ್ಡ ವಜ್ರ ಇದೆಯಂತೆ, ಭಾಳ ಬೆಳೆ ಬಾಳತಕ್ಕಂಥ ವಜ್ರ ಇದೆಯಂತೆ, ನನಗದನ್ನು ಕೊಡಿ ಅಂತನ್ಬಿಟ್ಟು. ಹೌದಾ, ನನ್ನ ಹತ್ರ ಏನು ಇದೆಯಲ್ಲ ಇದೆ ಗೊತ್ತಿಲ್ವಲ್ಲ ಅಂತನ್ಬಿಟ್ಟು, ಇದೆ ಅಂತ ಹೇಳಿದೆ. ನಾನು ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮ ಆಶ್ರಮದ ಒಳ್ಳೆಯ ವಜ್ರ ಇದೆ, ದೊಡ್ಡದು, ತುಂಬ ಬೆಲೆ ಬಾಳುವಂಥದ್ದು ಅಂತನ್ಬಿಟ್ಟು. ನೋಡು, ಅಲ್ಲೊಂದು ಏನೋ ಒಂದು ಬಿದ್ದಿದೆಯಲ್ಲ, ಅದೋ ಕಲ್ಲು ತುಂಡ ಏನೋ ಬಿದ್ದಿದೆ, ನೋಡು ಅದೇ ಇರ್ಬೋದು ನೋಡು ಅಂತ ಹೇಳಿದ್ನಂತ ಸಾಧು. ಅವನು ನೋಡಿದಂತೆ ಅವ್ನು ನಿಜ ವಜ್ರ ಅಂತೆ, ದೊಡ್ಡ ವಜ್ರ, ಭಾಳ ಬೆಲೆ ಬಾಳುವಂಥದ್ದು. ಅವನು ತಕ್ಷಣ ಲೋಭಿ ಅಲ್ವಾ, ತಕ್ಷಣ ಅದು ಹಿಡ್ಕೊಂಬಿಟ್ಟಂತೆ, ಹೌದು ಇದೆ ಅಂತನ್ಬಿಟ್ಟು ತಗೊಂಡು ಓಡಿದ್ನಂತೆ ಮನೆಗೆ. ಆಮೇಲೆ ಅವನು ಮರುದಿವಸ ಮತ್ತೆ ಬಂದ್ಬಿಟ್ಟು ಆ ಸಾಧುವನ್ನು ಕೇಳಿದ್ನಂತೆ, ನೋಡಿ, ನೀವು ಈ ಇಂಥ ಒಂದು ಬೆಲೆ ಬಾಳುವಂಥ ವಜ್ರವನ್ನೇ ಅಷ್ಟೊಂದು ತುಚ್ಛವಾಗಿ ಕಡೆಗಣಿಸಿ ಅದನ್ನು ನಾನು ತೊಗೊಂಡೋಗಿ ಬಿಟ್ಬಿಟ್ರಲ್ಲ, ಅದು ನಿಮಗೆ ಅಷ್ಟೊಂದು ತುಚ್ಛ ಸಾಮಾನ್ಯ ವಸ್ತು ಆಯಿತಲ್ಲ, ಹಾಗಿರಬೇಕು ಅಂತಂದ್ಬಿಟ್ರೆ ನಿಮಗೆ ಇದಕ್ಕಿಂತಲೂ ಬೆಲೆ ಬಾಳುವಂಥದ್ದು ಇನ್ನೇನೋ ಒಂದು ವಸ್ತು ಸಿಕ್ಕಿರಬೇಕು ನಿಮಗೆ, ಅದು ನನಗೆ ಕೊಡಿ ಅಂತ ಹೇಳಿದ್ನಂತ. ಅಂದರೆ ಆ ಭಗವಂತ ನಮಗೆ ಸಿಕ್ಕಿಬಿಟ್ಟ ಅಂತಂದ್ಬಿಟ್ರೆ ಆ ಭಗವದ್ಭಾವ ನಮ್ಮಲ್ಲಿ ಜಾಗೃತವಾಗುತ್ತೆ ಆಯಿತು ಅಂತಂದರೆ ಆಗೇನಾಗುತ್ತೆ ಅಂತಂದ್ಬಿಟ್ರೆ ಈ ಪ್ರಾಪಂಚಿಕ ವಿಷಯಗಳೆಲ್ಲ ಸಾಮಾನ್ಯವಾಗಿಬಿಡುತ್ತಂತೆ. ನಮಗೆ ಮಾತ್ರ ಇಲ್ಲಿ ಹೇಳ್ತಾರಲ್ಲ, ನಿನಗೆ ಅದು ದೊಡ್ಡ ವಿಷಯ ಆಗಿರ್ಬೋದು, ಅದು ಧನ ಸಂಪತ್ತು ಮಹತ್ತರವಾಗಿರ್ತಕ್ಕಂಥದ್ದು ಅಂತ ನಿನಗೆ ಅನಿಸ್ಬೋದು, ಆದರೆ ಭಗವಂತನಿಗೆ ಅದನ್ನು ಮಣ್ಣು ಹೆಂಟೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಒಬ್ಬರು ಇನ್ನೊಂದು ಕಥೆಯನ್ನು ಕೂಡ ಇದೆ ಇದೇ ರೀತಿದು. ಗುರುನಾನಕ್ ಇದ್ದಾರಲ್ಲ, ಅವರೊಂದು ಸಾರಿ ನದಿ ತೀರದಲ್ಲಿ ಕೂತ್ಕೊಂಡಿದ್ರಂತೆ, ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಒಬ್ಬ ದೊಡ್ಡ ಶ್ರೀಮಂತ ಅವ್ರನ್ನ ನೋಡೋದಕ್ಕೆ ಹೋದಂತೆ. ಅವರು ಆ ಶ್ರೀಮಂತ ಏನು ಮಾಡ್ತಾರೆ ಅಂತಂದ್ಬಿಟ್ರೆ, ಒಂದು ಭಾಳ ಬೆಲೆ ಬಾಳ್ತಕ್ಕಂಥ, ಅದರಲ್ಲಿ ಮುತ್ತು ರತ್ನ ಎಲ್ಲ ಸೇರಿಸಿರ್ತಕ್ಕಂಥ ಭಾಳ ಬೆಲೆ ಬಾಳ್ತಕ್ಕಂಥ ಎರಡು ಉಂಗುರಗಳನ್ನು ತಗೊಂಡೋಗಿ ಅವರಿಗೆ ಕೊಟ್ರಂತೆ. ಇವನಿಗೆ ಅದು ದೊಡ್ಡ, ನಾನು ಏನೋ ದೊಡ್ಡದಾಗಿ ಕೊಡ್ತಾಯಿದ್ದೀನಿ, ಕೊಡುಗೆ ಕೊಡ್ತಾಯಿದ್ದೀನಿ ಅಂತ ಅಹಂಕಾರ, ತುಂಬ ಹೆಮ್ಮೆ, ಅತ್ಯಂತ ಹೆಮ್ಮೆಯಿಂದ ಭಾಳ ವಿನಯದಿಂದ ಅವ್ರಿಗೆ ಕೊಟ್ರಂತೆ. ಅವರು ಸ್ವೀಕರಿಸಿದ್ರನ್ನ ಕೈಯಲ್ಲಿ ಹಿಡ್ಕೊಂಡ್ರು, ತೊಗೊಂಬಿಟ್ಟು ಅದರಲ್ಲಿ ಎರಡನ್ನು ಕೂಡ ಹೀಗೆ ಆಟ ಆಡೋಕೆ ಶುರು ಮಾಡಿದ್ರಂತೆ. ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅದನ್ನ ಆಟ ಆಡೋ ಶುರು ಮಾಡಿದ್ರಂತೆ. ಆಟ ಆಡ್ತಾ ಅಕಸ್ಮಾತಾಗಿ ಅದು ನೀರಿ ಬಿದ್ದ, ಮಧ್ಯ ತೀರದಲ್ಲಿದ್ದರಲ್ಲ, ನೀರಿ ಬಿದ್ದ ಮಾಡ್ಬಿಟ್ಟು ಅದನ್ನು ನೀರಿಗೆ ಎಸೆದ್ಬಿಟ್ರಂತೆ. ಒಂದನ್ನು
ಇವನಿಗೆ ನೋಡ್ತಾನಂತೆ ಶ್ರೀಮಂತನು, ಅಯ್ಯೋ ರಾಮ, ನೀರಿಗೆ ಬಿದ್ದೋಯ್ತಲ್ಲ ಇದು, ಇಂಥ ಬೆಲೆ ಬಾಳ್ತಕ್ಕಂಥ ವಸ್ತು, ತಕ್ಷಣ ನೀರಿಗೆ ಹಾರಿದ್ದಂಥ ತೆಗೆಯೋದಕ್ಕೆ. ಆದರೆ ಅದು ಸಿಕ್ಕಲಿಲ್ಲ. ಹೇಗೆ ಸಿಕ್ಕತ್ತದು? ಎಲ್ಲ ನೀರು ಅಲ್ಲೋಲ್ ಕಲ್ಲೋಲವಾಗಿಬಿಡುತ್ತೆ, ಕಾಣೋದೇ ಇಲ್ಲ ಅದು. ಆಮೇಲೆ ಕಾಣಿಸ್ತಾ ಇಲ್ಲ. ಆಮೇಲೆ ಅವರು ಹೇಳಿದ್ರಂತೆ, ಹೊರಗಡೆ ನೀರಿಂದ ಹೊರಗಡೆ ಬಂದ್ಬಿಟ್ಟು, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರಿ, ನೀರಿಗೆ ಹಾಕ್ಬಿಟ್ರಲ್ಲ ಅದು, ನೀರಿಗೆ ಬಿದ್ದೋಯ್ತಲ್ಲ, ಅದು ಎಲ್ಲಿ ಬಿದ್ದಿದೆ ಹೇಳಿ, ನಾನು ತೋರಿಸಿ ಅಲ್ಲೇ ಹೋಗ್ಬಿಟ್ಟು ನಾನು ಹುಡುಕ್ತೀನಿ ಅದನ್ನು ಅಂತಂದ್ಬಿಟ್ಟು. ಅವರು ನೋಡು ಅಲ್ಲಿ ಬಿದ್ದಿದೆ ಅಂತ ಇನ್ನೊಂದು ಇತ್ತಲ್ಲ ಇನ್ನೊಂದು ಉಂಗುರವನ್ನು ಹಾಕಿಬಿಟ್ರಂತೆ ನೀರಿಗೆ. ಇದು ಅವರಿಗೆ ಅದು ಏನೂ ಇಲ್ಲವೇ ಇಲ್ಲ, ಅದು ದಿಸ್ ನಥಿಂಗ್ ಅವರಿಗೆ. ಆದರೆ ಶ್ರೀಮಂತನಿಗೆ ಮಾತ್ರ ಅದೊಂದು ದೊಡ್ಡ ವಸ್ತು, ಅಪಾರ ಬೆಲೆ ಬಾಳ್ತಕ್ಕಂಥ ವಸ್ತು, ಅಷ್ಟೊಂದು ಬೆಲೆ ಅವನ ದೃಷ್ಟಿನಲ್ಲಿ. ಅದಕ್ಕೆ ಆ ರೀತಿ ಭಗವಂತನ ಪಡೆದುಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ, ಈ ಪ್ರಾಪಂಚಿಕ ವಿಷಯಗಳೆಲ್ಲ ಅಷ್ಟು ಕ್ಷುಲ್ಲಕವಾಗಿಬಿಡುತ್ತೆ. ಶ್ರೀರಾಮಕೃಷ್ಣ ಜೀವನದಲ್ಲ ನಾವು ಇದನ್ನು ನೋಡ್ತೀವಿ, ನಮಗೆ ಇನ್ನೇನು ಬೇರೆ ಯಾವ ಹೊಸ ಎಕ್ಸಾಂಪಲ್ಸ್ ಕೂಡ ಬೇಕಿಲ್ಲ. ಅದಕ್ಕಾಗಿಯೇ ನಾನು ಹೇಳುವುದು, ಇದೊಂದು ಭಾಳ ಮುಖ್ಯವಾಗಿರತಕ್ಕಂಥ ವಾಕ್ಯ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು, ಯಾರಿಗೆ ಯಾರಿಂದ ಆನಂದ ದೊರೆಯುವುದೋ ಅವರು ಅವರಿಗಾಗಿಯೇ ಅಪೇಕ್ಷೆ ಪಡುತ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದು. ಯಾರಿಗೆ ಯಾರಿಂದ ಆನಂದ ಸಿಕ್ಕತ್ತೋ, ಯಾರು ನಮಗೆ ಆನಂದವನ್ನು ಕೊಡ್ತಾರೋ, ಸಂತೋಷವನ್ನು ಉಂಟು ಮಾಡ್ತಾರೋ, ಅವ್ರನ್ನ ಮಾತ್ರ ಅಪೇಕ್ಷಿಸ್ತಾರೆ. ವ್ಯಕ್ತಿ ಆಗ್ಬೋದು, ಭಗವಂತ ಆಗ್ಬೋದು, ಯಾವುದೇ ಬೇಕಾದರೂ ಹೌದು, ನಮಗೆ ಆನಂದ ಕೊಡಬೇಕು, ಸಂತೋಷವನ್ನು ಕೊಡಬೇಕು. ಅದೇ ನಾವು ಪುರಾಣದಲ್ಲೆಲ್ಲ ಎಷ್ಟೋ ಕಥೆಗಳನ್ನೆಲ್ಲ ಓದ್ತೀವಲ್ಲ, ಭಕ್ತರು ತುಂಬ ತಪಸ್ಸೆಲ್ಲ ಮಾಡ್ತಾರೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋತಾರೆ, ಭಗವಂತ ಬರ್ತಾನೆ, ಬಂದುಬಿಟ್ಟು ಏನು ವರ ಬೇಕು ನಿನಗೆ ಅಂತ ಕೇಳ್ತಾರೆ, ಭಗವಂತ ಕೇಳ್ತಾನೆ. ಆಗ ಇವ್ರು ಕೇಳೋದು ಏನಪ್ಪ, ನನಗೇನು ವರ ಬೇಡ, ನಿನ್ನಲ್ಲಿ ಅಚಲವಾದ ಭಕ್ತಿ ಇದ್ದರೆ ಸಾಕು, ನಿನ್ನ ಪಾದಪದ್ಮಗಳಲ್ಲಿ ನನಗೆ ಆಶ್ರಯ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡ, ನೀನು ಸಿಕ್ಕಿಬಿಟ್ಟಿಯಲ್ಲ, ನೀನು ಸಿಕ್ಕಿಬಿಟ್ಮೇಲೆ ಇನ್ನೇನು ಬೇಕು ನನಗೆ, ಆ ರೀತಿ ಒಂದು ಭಾವ, ಇನ್ನೇನು ವರ ಬೇಕು ಅಂತ ಅನಿಸೋದೇ ಇಲ್ಲ. ಆ ಪ್ರಹ್ಲಾದ ಕೇಳ್ತಾನಂತೆ, ಪ್ರಹ್ಲಾದ ಈ ರೀತಿ ಭಗವಂತನ ಸಾಕ್ಷಾತ್ಕಾರ ಆದಾಗ ಭಗವಂತ ನಾರಾಯಣ ಬಂದುಬಿಟ್ಟು ಕೇಳಿದಾಗ ನಿನಗೇನು ವರ ಬೇಕು ಅಂತಂದ್ಬಿಟ್ಟು ಕೇಳಿದರೆ, ಅದಕ್ಕೆ ಪ್ರಹ್ಲಾದ ಕೇಳಿದಂತೆ, ನನಗೇನು ವರ ಬೇಕು ಅಂತಂದರೆ, ನಾನು ಯಾವ ವರವನ್ನು ಬಯಸದ ಮನಸ್ಥಿತಿ ಬೇಕು ನನಗೆ ಅಂತ, ಅದೇ ನನಗೆ ವರ. ಯಾವ ವರವನ್ನು ನಾನು ಬಯಸಬಾರ್ದು, ಏನನ್ನೂ ನಾನು ಬಯಸಬಾರ್ದು, ಯಾವ ವರವನ್ನು ನಾನು ಕೇಳಬಾರ್ದು, ಅಂಥ ಮನಸ್ಥಿತಿಯನ್ನು ಕೊಡು, ಅದೇ ನನಗೆ ವರ ಅಂತನ್ಬಿಟ್ಟು ಆ ವರವನ್ನು ಮಾತ್ರ ಕೇಳ್ತೀನಿ ಅಂತ. ಆ ರೀತಿ ಮನಸ್ಥಿತಿ ನಮಗೆ ಬರಬೇಕು. ಅದು ಬರೋದಕ್ಕೆ ಯಾವಾಗ ಅಂತಂದ್ಬಿಟ್ರೆ, ನಮ್ಮ ಭಗವದ್ಭಾವದಿಂದ ನಮ್ಮ ಅಂತರಂಗ ತುಂಬಿಕೊಂಡಾಗ ಆ ರೀತಿ ಉಂಟಾಗುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಎಲ್ಲವೂ ಮರೆತು ಹೋಗುತ್ತೆ ಅವಾಗ. ಆಗ ವ್ಯಕ್ತಿಯ ಮನೆ ಎಲ್ಲಿದೆ, ಅವರಿಗೆಷ್ಟು ಮನೆಗಳಿವೆ, ಎಷ್ಟು ತೋಟ ತಟಿಕೆಗಳಿವೆ, ಆಳು ಕಾಳು ಎಷ್ಟು ಜನ ಇದ್ದಾರೆ, ದಾಸಿ ಗೀಸಿಯರು ಎಷ್ಟು ಮಂದಿ, ಇವುಗಳ ಸುದ್ದಿ ಸಮಾಚಾರಗಳಿಂದ ಅವರಿಗೇನು ಪ್ರಯೋಜನ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಅವರಿಗೇನಾಗಿದೆ. ಅದಕ್ಕೋಸ್ಕರನೇ ಆ ಗೋಪಿಯರು ಆ ಮಥುರೆಗೆ ಹೋಗಿದ್ದಾಗ ಅವರು ಮಥುರೆಯಲ್ಲಿ ಶ್ರೀಕೃಷ್ಣರ ಎಲ್ಲ ಕಿರೀಟವನ್ನು ಧರಿಸಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದು ನೋಡಿದಾಗ ಯಾರೋ ಪರಪುರುಷನ ನೋಡಿದಂಗೆ ಆಯ್ತಂತೆ ಅವರಿಗೆ. ನನಗೆ ಈ ಶ್ರೀಕೃಷ್ಣ ಬೇಕಿಲ್ಲ, ಬೃಂದಾವನದ ಶ್ರೀಕೃಷ್ಣ ಬೇಕು ಅಂತಂದ್ಬಿಟ್ಟು, ಆ ರಾಜವೈಭವದಿಂದ ಮೆರಿತಾ ಇರತಕ್ಕಂಥ ಶ್ರೀಕೃಷ್ಣ ನಾವು ಬೇಡ, ನಮಗೆ ಬೃಂದಾವನದ ಸಾಮಾನ್ಯ, ಅವನು ಹಸು ಕಾಯ್ತಾನಲ್ಲ, ಸಾಮಾನ್ಯ ಹಸು ಕಾಯುವ ಹುಡುಗ, ಹಸು ಕಾಯುವ ಹುಡುಗ ಅಂತ ಆ ಶ್ರೀಕೃಷ್ಣ ಬೇಕು ನನಗೆ ಅಂತ ಹೇಳಿದ್ರಂತ. ಆ ರೀತಿ ಆ ವೈಭವ ಎಲ್ಲ ಮರೆತು ಹೋಗ್ಬಿಡುತ್ತೆ. ಭಗವಂತ ಜಗತ್ತಿಗೆ ಒಡೆಯ, ಅವನು ಜಗತ್ತಿನ ಸೃಷ್ಟಿಕರ್ತ, ಸರ್ವಜ್ಞ, ಸರ್ವಶಕ್ತ, ಇದೆಲ್ಲ ಭಗವಂತನ ವೈಭವ ಎಲ್ಲ ಮರೆತು ಹೋಗ್ಬಿಡುತ್ತೆ. ಅದು ಯಾವುದು ಬೇಡ ಅಂತ ಅನಿಸ್ಬಿಡುತ್ತೆ, ಅದು ಯಾವುದಕ್ಕೂ ಗಮನವನ್ನು ಕೊಡೋದಿಲ್ಲ, ಭಗವಂತ ಮಾತ್ರ ಬೇಕು, ಇನ್ಯಾವುದು ಬೇಡ ಅಂತಕ್ಕಂಥ ಒಂದು ಮನಸ್ಥಿತಿ ಉಂಟಾಗ್ಬಿಡುತ್ತೆ. ಒಬ್ಬ ರಾಜ ಇರ್ತಾನಂತೆ, ಆ ರಾಜ ಭಾಳ ಭಕ್ತ, ಭಾಳ ಭಕ್ತ. ಅವನು ಒಂದು ಯಾವುದೋ ಪ್ರತಿದಿನವೂ ಕೂಡ ಒಂದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅವನು ಸಾಧನೆ ಮಾಡ್ತಾ ಇದ್ದಂತೆ, ಧ್ಯಾನ ಮಾಡ್ತಾ ಇದ್ದಂತೆ, ಜಪ ಮಾಡ್ತಾ ಇದ್ದಂತೆ. ಅನೇಕ ವರ್ಷಗಳು ಈ ಥರ ಸಾಧನೆ ಮಾಡಿ 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 ಆ ಭಗವಂತ ಸಾಕ್ಷಾತ್ಕಾರ ಆಗುತ್ತೆ. ಭಗವಂತ ಅವನ ಮೇಲೆ ಪ್ರೀತಿಯಿಂದ ಕಾಣಿಸ್ಕೋತಾನಂತೆ, ದರ್ಶನ ಆಗತ್ತಂತೆ. ದರ್ಶನ ಆಗಿಬಿಟ್ಟು ಅವನು ಕೇಳಿದಂತೆ, ಭಗವಂತ ನಿನಗೇನು ಬೇಕು ಅಂತನ್ಬಿಟ್ಟು ಅವನು ಹೇಳಿದಂತೆ, ನನಗೇನು ನಾನು ಏನನ್ನು ಅಪೇಕ್ಷೆ ಪಟ್ಟಿದ್ದೋ ಅದು ಸಿಕ್ಕೋಯ್ತು,
ನಾನು ನಿನ್ನನ್ನೇ ಅಪೇಕ್ಷೆ ಪಟ್ಟಿದ್ದೆ, ಇನ್ನೇನೂ ಬೇಕಿರಲ್ಲ ನನಗೆ, ನೀನು ಸಿಕ್ಕಿಬಿಟ್ಟೆ, ನನಗೆ ಇನ್ನೇನು ಬೇಡ, ಯಾವ ವರನೂ ಬೇಡ, ಏನು ಬೇಡ. ಆದರೆ ನನ್ನ ಒಂದು ಆಸೆ ಉಂಟು. ಏನದು? ಏನು ಅಂತಂದರೆ, ನನಗೆ ನೀರು ಈ ರೀತಿ ದರ್ಶನವನ್ನು ಕೊಟ್ಟಿಯಲ್ಲ, ಅದೇ ರೀತಿ ನನ್ನ ಪ್ರಜೆಗಳಿಗೂ ಕೂಡ ನೀನು ದರ್ಶನವನ್ನು ಕೊಡು. ಎಂಥ ಬುದ್ಧಿ ನೋಡಿ. ಅವನು ಅಷ್ಟೊಂದು ಪ್ರಜೆಗಳನ್ನು ಕೂಡ ಪ್ರೀತಿಸ್ತಾ ಇದ್ದ. ಅವನು ಭಗವಂತನನ್ನು ಹೇಗೆ ಪ್ರೀತಿಸ್ತಾ ಇದ್ದನೋ ಅಷ್ಟೇ ಪ್ರಜೆಗಳನ್ನು ಪ್ರೀತಿಸ್ತಾ ಇದ್ದ. ಪ್ರಜೆಗಳ ಹಿತಚಿಂತಕನಾಗಿದ್ದ. ಅದಕ್ಕೋಸ್ಕರವಾಗಿ ಅವನು ಕೇಳ್ತಾನೆ, ನನಗೆ ನೀನು ಹೇಗೆ ಈ ದರ್ಶನ ಕೊಟ್ಟಿಲ್ಲ, ಅದೇ ರೀತಿ ಪ್ರಜೆಗಳಿಗೂ ದರ್ಶನ ಕೊಡು ಅಂತನ್ಬಿಟ್ಟು. ದೇವರು ಹೇಳಿದನಂತೆ, ಅದೇ ಸಾಧ್ಯ? ಅವ್ರು ಇಷ್ಟಪಡಬೇಕೋ, ಅವ್ರು ಇಷ್ಟಪಟ್ಟರೆ, ಅವರು ಬಯಸಿದರೆ, ಅವ್ರು ಸ್ವಾಭಾವಿಕ ನಾನು ಪ್ರತ್ಯಕ್ಷ ಆಗೇ ಆಗ್ತೇನೆ. ಅವರೇನು ಬಯಸಿದನೇ ಇದ್ದರೆ ಅದು ಹೇಗೆ ನಾನು ತೋರಿಸ್ಕೊಳ್ಳೋಕೆ ಸಾಧ್ಯ? ಅವರಿಗೆ ಸಾಧ್ಯವೇ ಇಲ್ಲ. ನಾನು ಬಂದ್ರೂ ಕೂಡ, ಅವ್ರ ಮುಂದೆ ನಿಂತರೂ ಕೂಡ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಏನು ಪ್ರಯೋಜನ ಇಲ್ಲ. ಆದರೆ ಇವನು ಕೇಳಲಿಲ್ಲ ಅಂತ ತುಂಬ ಹಠ ಮಾಡ್ತಾನಂತೆ ಇವನು ರಾಜ. ಇಲ್ಲ ಇಲ್ಲ, ನೀನು ಅವರಿಗೆ ಪ್ರತ್ಯಕ್ಷವಾಗಲೇಬೇಕು, ಅವರಿಗೆ ನೀನು ದರ್ಶನ ಕೊಡಲೇಬೇಕು ಅಂತಂದ್ಬಿಟ್ಟು ತುಂಬ ಅವನಿಗೆ ಪ್ರೆಸರ್ ಹಾಕ್ತಾನೆ. ಆವಾಗ ಆಯಿತು, ಹಾಗಾದರೆ ನೀನು ನಾಳೆ ದಿವಸ ಇಲ್ಲಿ ಬರುವಾಗ ನಿನ್ನ ಪ್ರಜೆಗಳು, ನಿನ್ನ ಅರಮನೆ ಏನು ಪರಿಚಾರಕರು ಎಲ್ಲರೂ ಕೂಡ, ನಿನ್ನ ರಾಣಿ ವಾಸದವರು, ಮಂತ್ರಿ ಎಲ್ಲ ಏನೇನು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕರ್ಕೊಂಬಾ, ನಾನು ಅವ್ರಿಗೆ ದರ್ಶನ ಕೊಡ್ತೀನಿ, ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತೀನಿ ಅಂತ ಹೇಳಿದ್ದಂತೆ. ಆಯಿತು ಅಂತ ತುಂಬ ರಾಜನಿಗೆ ತುಂಬ ಸಂತೋಷ ಆಯ್ತಂತೆ. ಸಂತೋಷವಾಗ್ಬಿಟ್ಟು ತಕ್ಷಣ ಎಲ್ಲ ಅನೌನ್ಸ್ ಮಾಡ್ತಾನಂತೆ, ಎಲ್ಲರೂ ಸೇರ್ತಾನಂತೆ, ಪೂರ್ವಜನರೆಲ್ಲ ಸೇರಿದ್ರಂತೆ. ಸೇರಿಸಿಬಿಟ್ಟು ಮರು ದಿವಸ ಎಲ್ಲರೂ ಕೂಡ ರಾಣಿ ವಾಸದವರು, ಮಂತ್ರಿಗಳು, ಪೂರ್ವಜನರು ಎಲ್ಲರೂ ಕೂಡ ಒಟ್ಟಿಗೆ ದೊಡ್ಡ ಮೆರವಣಿಗೆ ಇಲ್ಲಿ ಆ ಮೆರವಣಿಗೆಯಲ್ಲಿ ಅವರು ಆ ದೇವಸ್ಥಾನದ ಕಡೆ ಹೋದ್ರಂತೆ. ಮಧ್ಯದಲ್ಲಿ ಒಂದು ಬೆಳ್ಳಿಯ ಗಣಿ ಸಿಕ್ತಂತೆ. ಆ ಬೆಳ್ಳಿ ಗಣಿ ಸಿಕ್ಕಿ ನೋಡಿಬಿಟ್ಟು ಅನೇಕರಿಗೆ ತುಂಬ ಪ್ರಲೋಭನೆ ಉಂಟಾಯಿತು. ಇಂಥ ಒಳ್ಳೆಯ ಸಿಕ್ಕಾಬಿಟ್ಟು ಬೆಳ್ಳಿ ಇದೆ, ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ, ಇದನ್ನು ಬಿಟ್ಬಿಟ್ಟು ಎಲ್ಲಿ ಹೋಗೋಕ್ಕಾಗತ್ತೆ ಅಂತ ಕೆಲವರು ಆ ಬೆಳ್ಳಿಯನ್ನು ಅರಸ್ಕೊಂಡು ಹೊರಟೋಗ್ಬಿಟ್ರಂತೆ. ಮತ್ತೆ ಸ್ವಲ್ಪ ಮುಂದೆ ಹೋದಮೇಲೆ ಅಲ್ಲೊಂದು ಚಿನ್ನದ ಗಣಿ ಇತ್ತಂತೆ. ಎಲ್ಲ ಕಡೆಯೂ ಚಿನ್ನ ಹರಡ್ಕೊಂಬಿಟ್ಟಿದೆ, ಚಿನ್ನದ ಧೂಳು ಎಲ್ಲಿ ನೋಡಿದರೂ ಕೂಡ. ಏನು ಅದನ್ನ ಚಿನ್ನ ನೋಡಿದರೆ ಸುಮ್ಮನೆ ಇರೋಕ್ಕಾಗತ್ತಾ? ಎಲ್ಲರೂ ಕೂಡ ಅನೇಕರು ಆ ಚಿನ್ನವನ್ನು ಅರಿಸ್ಕೊಂಡು ಹೊರಟೋಗ್ಬಿಟ್ರಂತೆ. ಆಮೇಲೆ ಮುಂದೆ ಹೋಗೋಷ್ಟು ಇನ್ನು ವಜ್ರದ ಗಣಿ, ಅಲ್ಲಿ ನೋಡಿದರೆ ಅತ್ಯಂತ ಬೆಲೆಬಾಳುವಂಥ ವಜ್ರಗಳು, ತುಂಡುಗಳು ಎಲ್ಲ ಕಡೆ ನಡ್ಕೊಂಬಿಟ್ಟಿದೆ. ತುಂಬ ಆಸೆ ಆಯಿತು, ಅನೇಕರು ಅದನ್ನ ಹಡ್ಕೊಂಡು ಅದನ್ನ ಅರಿಸ್ಕೊಂಡು ಹೊರಟೋಗ್ಬಿಟ್ರಂತೆ. ಆಮೇಲೆ ರಾಜನಿಗೆ ಮಾತ್ರ ಏನು, ಅವನಿಗೆ ಎಂಥ ಒಂದು ಭಗವದ್ಭಾವದಲ್ಲಿ ತಲ್ಲೀನಾಗ್ಬಿಟ್ಟಿದ್ದಾನೆ ಅಂತಂದ್ಬಿಟ್ರೆ ಇದ್ರ ಯಾವುದರ ಪರಿವೇನೂ ಇಲ್ಲವಂತೆ. ಅವನು ಮುಂದೆ ಹೋಗ್ತಾನೇ ಇದ್ದಾನಂತೆ. ಹೋಗಿ ದೇವಸ್ಥಾನದ ಹತ್ರ ಹೋಗ್ತಾನಂತೆ. ಭಗವಂತ ಕಾಣಿಸ್ಕೊಂಡಂತೆ. ಭಗವಂತ ಕೇಳಿದಂತೆ, ಎಲ್ಲಿ ನಿನ್ನ ಪರಿವಾರದವರೆಲ್ಲ ಎಲ್ಲಿದ್ದಾರೆ, ಎಲ್ಲಿ ಜನರಲ್ಲೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದಂತೆ. ನೋಡಿ ಇಲ್ಲಿದ್ದಾರೆ ಅಂತ ಹಿಂತಿರುಗಿ ನೋಡಿದರೆ ಯಾರೂ ಇರಲಿಲ್ಲವಂತೆ, ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ, ಒಬ್ಬರೂ ಇಲ್ಲ. ಆವಾಗ ಅವನಿಗೆ ಗೊತ್ತಾಯ್ತಂತೆ, ಎಲ್ಲರೂ ಭಗವಂತನ ಇಷ್ಟಪಡ್ತಕ್ಕಂಥವ್ರು ಭಾಳ ಅಪರೂಪ ಅಂತಂದ್ಬಿಟ್ಟು. ಎಲ್ಲೋ ಅಪರೂಪ, ಕೆಲವರು ಮಾತ್ರ ನಿಜವಾಗ ಕೂಡ ಭಗವಂತ ಬೇಕು ಅಂತ ಹೇಳ್ತಾನೆ. ಮತ್ತು ಅನೇಕರು ಭಗವಂತನ ಇಷ್ಟಪಡೋದು ಯಾವುದಕ್ಕೋಸ್ಕರ ಅಂತಾಗಿ ಪ್ರಾಪಂಚಿಕ ಆಸೆಗಳ ಪೂರ್ತಿಗೋಸ್ಕರವಾಗಿ, ಆ ದೃಷ್ಟಿಯಿಂದಲೇ ಅನೇಕರು ಭಗವಂತನ ಕಡೆ ಹೋಗ್ತಕ್ಕಂಥದ್ದು. ಭಗವಂತನೇ ಬೇಕು. ಯಾರಿಗೆ ಯಾರಿಂದ ಆನಂದ ದೊರೆಯುವುದೋ ಅವರು ಅವರಿಗಾಗಿಯೇ ಅಪೇಕ್ಷೆ ಪಡುತ್ತಾರೆ. ಅವರಿಗಾಗಿ ಯಾರು ನನಗೆ ಆನಂದವನ್ನು ಕೊಡ್ತಾರೋ, ತೃಪ್ತಿಯನ್ನು ಕೊಡ್ತಾರೋ, ಸಂತೋಷವನ್ನು ಪಡ್ತಾರೋ, ಅವಾಗ ಬೇರೆ ಯಾವುದು ಬೇಕಾಗೋದಿಲ್ಲ. ಅವ್ರನ್ನ ಹೋಗ್ಬಿಟ್ಟು ನನಗೆ ಇನ್ನೇನೋ ಬೇರೆ ಏನೋ ಒಂದು ವಸ್ತು ಕೊಡೋ, ಅದು ಕೊಡೋ, ಇದು ಕೊಡು ಅಂತ ಕೇಳೋದಿಲ್ಲ. ಸುಮ್ಮನೆ ಅವ್ರು ನೋಡಿದ್ರೆ ಸಾಕು, ಅವ್ರ ಹತ್ರ ಇದ್ದರೆ ಸಾಕು ಆನಂದ, ಅದೇನು ಕೇಳಬೇಕು ಅಂತ ಅನಿಸೋದೇ ಇಲ್ಲ ಅವಾಗ. ಆ ರೀತಿ ಒಂದು ತೃಪ್ತಿ, ಆ ರೀತಿ ಇಲ್ಲದ್ರೆ ನಮಗೆ ಬೇರೆ ಕಡೆ ಎಷ್ಟೋ ನಮಗೆ ಯಾಕೆ ದೇವರು ಕಾಣಿಸೋದಿಲ್ಲ, ದೇವ್ರು ಸಿಗ್ತಾ ಇಲ್ಲ ಅಂತಂದ್ಬಿಟ್ರೆ ನಮಗೆ ಆನಂದವನ್ನು ಕೊಡ್ತಕ್ಕಂಥದ್ದು ಇನ್ನೂ ಎಷ್ಟೋ ವಸ್ತುಗಳಿದೆ, ನಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥ ವಸ್ತುಗಳು ಇನ್ನೂ ಎಷ್ಟೋ ಇದೆ. ಒಬ್ಬರು ಸುಮ್ಮನೆ ಹೊಗಳಿದ್ರೆ ಸಾಕು, ನನಗೆ ತುಂಬ ಸಂತೋಷ ಆಗ್ಬಿಡುತ್ತೆ, ಖುಷಿ ಆಗ್ಬಿಡುತ್ತೆ. ತುಂಬ ಹೊಗಳಿಬಿಟ್ರೆ ಖುಷಿ ಆಗ್ಬಿಡುತ್ತೆ. ಇನ್ನೇನೋ ಒಂದು ನನಗೆ ಬೇಕಾಗಿರ್ತಕ್ಕಂಥ ವಸ್ತು ಸಿಕ್ಕಿಬಿಡುತ್ತೆ ಅಂತಂದ್ಬಿಟ್ರೆ ಆನಂದವಾಗ್ಬಿಡುತ್ತೆ, ತುಂಬ ಆನಂದವಾಗ್ಬಿಡುತ್ತೆ. ಈ ರೀತಿ ನಮಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥ, ಖುಷಿ ಕೊಡ್ತಕ್ಕಂಥ ಎಷ್ಟೆಷ್ಟೋ ವಸ್ತುಗಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಭಗವಂತನು, ಓ ನಿನಗೆ ಅದರಲ್ಲೇ ತೃಪ್ತಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ನೀನು ಸಂತೋಷದಿಂದ ಇರಪ್ಪ, ಸಂತೋಷದಿಂದ ಇರು, ನಾನು ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಅವನು ಅವನ ಪಾಡಿಗೆ ಅವನು ಇರ್ತಾನೆ. ನಮಗಿದು ಯಾವುದು ಬೇಡ,
ಇದ್ಯಾವುದು ಬೇಡ, ಇದ್ಯಾವುದು ನಾವು ತೃಪ್ತಿ ಕೊಡೋದಿಲ್ಲ ಅಂತ ಆಗಬೇಕು. ಇದ್ಯಾವುದು ಕೂಡ ಮನಸ್ಸಿಗೆ ಆನಂದವನ್ನು ಕೊಡಬಾರ್ದು. ಆ ರೀತಿ ಒಂದು ಪರಿಸ್ಥಿತಿ ನಮಗೆ ಉಂಟಾಗಬೇಕು. ಅದು ನಿಜವಾಗಿರ್ತಕ್ಕಂಥ ವೈರಾಗ್ಯ. ಆ ಥರ ಮನಸ್ಥಿತಿಯನ್ನು ನಾವು ಪಡೆಯೋದಕ್ಕೆ ಇಷ್ಟಪಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಶ್ರೀರಾಮಕೃಷ್ಣರು ಒತ್ತಿ ಹೇಳ್ತಾ ಇದ್ದಾರೆ. ಭಗವಂತನ ಮಾಧುರ್ಯದಲ್ಲಿ ಮುಳುಗಿ ಹೋಗಿಬಿಡು. ಆತನ ಅನಂತ ಐಶ್ವರ್ಯದ ಸುದ್ದಿ ಸಮಾಚಾರ ನಮಗೇಕೆ, ಅದನ್ನು ಕಟ್ಕೊಂಡು ನಮಗೇನು ಮಾಡಬೇಕಾಗಿದೆ? ಆಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮುಳುಗು ಮುಳುಗು ಮನವಿ ಅಂತಂದ್ಬಿಟ್ಟು ಆ ಹಾಡನ್ನು ಹೇಳ್ತಾರಂತೆ. ಆಮೇಲೆ ಮತ್ತೆ ಮಾತನ್ನು ಮುಂದುವರಿಸ್ತಾರೆ, ಶ್ರೀರಾಮಕೃಷ್ಣ ಮಾತನ್ನು ಮುಂದುವರಿಸುತ್ತಿದ್ದಾರೆ. ಹೌದು ಹೌದು, ನಿಜ. ಭಗವಂತನ ದರ್ಶನ ದೊರೆತ ಮೇಲೆ ಭಕ್ತನಿಗೆ ಇಚ್ಛೆ ಆಗುತ್ತದೆ ಆತನ ಲೀಲೆ ನೋಡೋಣ ಅಂತ. ರಾವಣನನ್ನು ವಧಿಸಿದ ನಂತರ ಶ್ರೀರಾಮಚಂದ್ರ ಲಂಕಾಪುರಿಯನ್ನು ಪ್ರವೇಶ ಮಾಡಿದ. ವೃದ್ಧೆಯಾದ ರಾವಣನ ತಾಯಿ ನಿಕಷೆ ಪ್ರಾಣರಕ್ಷಣೆಗಾಗಿ ಸುಮ್ಮನೆ ಓಡಲಾರಂಭಿಸಿದಳು. ಲಕ್ಷ್ಮಣ ರಾಮನನ್ನು ಕೇಳಿದ, ರಾಮ, ಇದೇನು ಆಶ್ಚರ್ಯ, ಈ ನಿಕಷೆ ಇಷ್ಟೊಂದು ವೃದ್ಧೆಯಾಗಿದ್ದಾಳೆ, ಇಷ್ಟೊಂದು ಪುತ್ರಶೋಕ ಪಡೆದಿದ್ದಾಳೆ, ಆದರೂ ಕೂಡ ಪ್ರಾಣಭಯದಿಂದ ಓಡಿ ಹೋಗುತ್ತಾ ಇದ್ದಾಳಲ್ಲ, ಏನು ಆಶ್ಚರ್ಯ. ಶ್ರೀರಾಮಚಂದ್ರ ನಿಕಷೆಗೆ ಅಭಿದಾನವಿತ್ತು. ಹತ್ತಿರಕ್ಕೆ ಕರೆಸಿಕೊಂಡು ಆಕೆ ಓಡಿ ಹೋಗುತ್ತಿದ್ದುದಕ್ಕೆ ಕಾರಣ ಕೇಳಲಾಗಿ ಆಗ ಹೇಳಿದಳು, ಹೇ ರಾಮ, ನಾನು ಇಲ್ಲಿಯವರೆಗೆ ಬದುಕಿಕೊಂಡಿದ್ದುದರಿಂದ ಇದುವರೆಗೆ ನಿನ್ನ ಅನೇಕ ಲೀಲೆಗಳನ್ನು ನೋಡಿದ್ದೇನೆ. ನೀನು ಇನ್ನೂ ಮಾಡಬಹುದಾದ ಲೀಲೆಗಳನ್ನು ನೋಡಲು ಇನ್ನೂ ಹೆಚ್ಚು ಕಾಲ ಬದುಕಿರಬೇಕು ಎಂಬುದಾಗಿ ಇಚ್ಛೆ ಆಗುತ್ತದೆ. ಎಲ್ಲರೂ ನಗುತ್ತಿದ್ದಾರೆ. ಆ ರೀತಿಯ ಆ ಲೀಲೆ ಭಗವಂತನ ಪಡೆದ ಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಹೇಗಾದರೂ ಕೂಡ ಒಬ್ಬ ಶ್ರೀಮಂತನ ಮನೆ ಹೋಗಬೇಕು ನೋಡಬೇಕು, ಅವನ ಫಸ್ಟು ಮೊದಲು ಅವನನ್ನು ನೋಡಬೇಕಂತೆ, ಮಾಸ್ಟರ್ನ ನೋಡಬೇಕಂತೆ. ಆ ಯಜಮಾನ ನೋಡಿದ ಮೇಲೆ ಹೇಗಾದರೂ ಮಾಡಿ ನೋಡಿದ ಮೇಲೆ ಆಮೇಲೆ ಬೇಕು ಅಂತ ಅನಿಸಿದರೆ ಅವನು ಎಷ್ಟಿದೆ, ಅವನ ಹಣ ಎಷ್ಟಿದೆ, ಫ್ಯಾಕ್ಟ್ರಿ ಎಷ್ಟಿದೆ, ಸಂಪತ್ತು ಎಷ್ಟಿದೆ, ಇದನ್ನೆಲ್ಲ ಆಮೇಲೆ ಬೇಕಾದರೆ ಅವನೇ ಬಂದ್ಬಿಟ್ಟು ಎಲ್ಲ ಹೇಳ್ತಾನಂತೆ, ಅವನೇ ಅಲ್ಲಿ ವಿವರಿಸಿ ಹೇಳ್ತಾನಂತೆ ಬೇಕು ಅಂತಂದರೆ. ಆ ರೀತಿ ಸ್ಥಿತಿ ಬರಬೇಕು ಅಂತ ಮನಸ್ಥಿತಿ ಇರಬೇಕು ಅಂತ ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾರೆ. ಒಬ್ಬ ಬ್ರಾಹ್ಮ ಭಕ್ತ ಕೇಳ್ತಾನಂತೆ, ಮಹಾಶಯರೇ, ನಿಮಗೆ ಜನ್ಮಾಂತರದಲ್ಲಿ ನಂಬಿಕೆ ಇದೆಯೇ ಅಂತನ್ಬಿಟ್ಟು. ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ, ಭಾಳ ಕಾಮನ್ಲಿ ಆಸ್ಕ್ಡ್ ಕ್ವಶನ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಎಲ್ರಿಗೂ ಕೂಡ ಅನೇಕರಿಗೆ ಮೆನಿ ಪೀಪಲ್ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿ ಲೈಫ್ ಆಫ್ಟರ್ ಡೆತ್, ನಾಟ್ ಲೈಫ್ ಬಿಫೋರ್ ಡೆತ್. ಸಾವಿಗಿಂತ ಮುಂಚಿನ ಜೀವನ ಎಷ್ಟು ಮುಖ್ಯ ಅದ್ರ ಕಡೆಗೆ ಗಮನ ಕೊಡೋದೇ ಇಲ್ಲ. ಎಲ್ರಿಗೂ ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಸಾವಿನ ನಂತರ ಏನಾಗುತ್ತೆ ಅದ್ರ ಕಡೆಗೆ ಗಮನ, ಮುಂದೆ ಜೀವನ ಇದೆಯೇ, ಮುಂದಿನ ಲೈಫ್ ಏನಾಗುತ್ತೆ, ಇದೇ ಅದ್ರ ಕಡೆಗೆ ಲೈಫ್ ಬಿಯಾಂಡ್ ಡೆತ್ ಅಂತ ಪುಸ್ತಕಗಳಲ್ಲೇ ಇದೆ ಇವಾಗ, ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇದು. ಅದಕ್ಕೆ ನಾವು ಶ್ರೀರಾಮಕೃಷ್ಣ ದೃಷ್ಟಿಯಿಂದ ಏನಪ್ಪ ಅಂತಂದ್ಬಿಟ್ರೆ, ಸಾವಿಗಿಂತ ಮುಂಚೆ ನಾವು ಯಾವ ರೀತಿ ಬಾಳ್ತೀವಿ, ಹೇಗಿರ್ತೀವಿ ಅನ್ನೋದೇ ಮುಖ್ಯ. ಶ್ರೀರಾಮಕೃಷ್ಣ ಇಂಥ ಪ್ರಶ್ನೆಯನ್ನು ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ಅವ್ರು ಯಾರು ಕೇಳಿದರೆ ಹೇಳ್ತಾ ಇದ್ರಂತೆ, ನಿನಗೆ ಪುನರ್ಜನ್ಮ ಎಲ್ಲ ಕಟ್ಕೊಂಡು, ಪೂರ್ವಜನ್ಮ ಮುಂದಿನ ಜನ್ಮ ಎಲ್ಲ ಕಟ್ಕೊಂಡು ಏನು ಮಾಡ್ತೀಯ ನೀನು, ನೀನು ಈಗ ಇಲ್ಲಿದೆಯಾ, ನೀನು ಭಗವಂತನ ಚಿಂತನೆ ಮಾಡು. ಯಾವ ರೀತಿ ನಾನು ಭಗವಂತನ ಚಿಂತನೆ ಮಾಡೋದು, ಯಾವ ರೀತಿ ಸಾಧನೆಯನ್ನು ಮಾಡೋದು, ಯಾವ ರೀತಿ ನಾನು ಭಗವಂತನ ಪಡೆಯಲಿ, ಸಾಕ್ಷಾತ್ಕಾರ ಮಾಡಿಕೊಳ್ಳಿ, ಅದ್ರ ಕಡೆ ಗಮನ ಕೊಡು. ಇದಕ್ಕೆ ಇದೆಲ್ಲ ಯಾತಕ್ಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳ್ತಾರೆ. ಈಗ ಇಲ್ಲಿ ನಾವೇನು ಮಾಡ್ತೀವಿ, ಹೇಗಿರ್ತೀವಿ ಅಂತಕ್ಕಂಥದ್ದೇ ಮುಖ್ಯ. ಇದನ್ನು ಶ್ರೀರಾಮಕೃಷ್ಣರು ಒತ್ತಿ ಹೇಳ್ತಾರೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಬೇರೆ ರೀತಿ ಉತ್ತರ ಕೊಡ್ತಾರೆ. ಶ್ರೀರಾಮಕೃಷ್ಣರು, ಹೌದು, ಜನ್ಮಾಂತರ ಇದೆ ಎಂದು ಕೇಳಿದ್ದೇನೆ. ಅವರು ಅಷ್ಟೊಂದು ಇದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಇದಕ್ಕೆ. ಹೌದು ಇದೆ ಅಂತ ಕೇಳಿದ್ದೀನಿ ಅಂತ ಅಷ್ಟೇ ಹೇಳ್ತಾರೆ. ಬೇರೆಯವರಾಗಿದ್ದರೆ ಹೌದು ಖಂಡಿತವಾಗೂ ಇದೆ ಅಂತನ್ಬಿಟ್ಟು, ನಾನು ನೋಡಿದ್ದೀನಿ ಇದೆ ಅಂತನ್ಬಿಟ್ಟು ಒತ್ತಿ ಹೇಳ್ತಾ ಇದ್ರು. ಶ್ರೀರಾಮಕೃಷ್ಣ ಒತ್ಕೊಡ್ತಾ ಇಲ್ಲ ಈ ಪ್ರಶ್ನೆಗೆ. ಇದೆ ಎಂದು ಕೇಳಿದ್ದೇನೆ, ಭಗವಂತನ ಕಾರ್ಯ ಏನು ಎಂಬುದನ್ನು ನಮ್ಮ ಈ ಅಲ್ಪ ಬುದ್ಧಿಯಿಂದ ಅರಿಯುವ ಬಗ್ಗೆ ಹೇಗೆ ಗೊತ್ತಾಗೋದಿಲ್ಲ. ಜನ್ಮಾಂತರದ ಸಂಬಂಧವಾಗಿ ಅನೇಕರು ಹೇಳಿದ್ದಾರೆ, ಆದ್ದರಿಂದ ಅದರಲ್ಲಿ ನಂಬಿಕೆ ಇಡದೆ ಇರಲಾಗುವುದಿಲ್ಲ.
ಭೀಷ್ಮ ಶರಶಯ್ಯೆಯಲ್ಲಿ ಮಲಗಿ ಸಾಯುವುದರಲ್ಲಿದ್ದಾಗ ಪಾಂಡವರು ಶ್ರೀಕೃಷ್ಣನೊಡನೆ ಆತನ ಸುತ್ತಲೂ ನಿಂತುಕೊಂಡಿದ್ದರು. ಆ ಮಹಾವೀರನ ಕಣ್ಣಿನಲ್ಲಿ ನೀರು ತೊಟ್ಟಿಕ್ಕಿದ್ದುದನ್ನು ಅವರ ಕಣ್ಣಿಗೆ ಬಿತ್ತು ತೊಟ್ಟಿಕ್ಕುವುದು ಅವರ ಕಣ್ಣಿಗೆ ಬಿತ್ತು. ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ, ಸೋದರ, ಏನು ಆಶ್ಚರ್ಯ ಇದು? ಸತ್ಯವಾದಿ, ಜಿತೇಂದ್ರಿಯ, ಜ್ಞಾನಿ ಇವೆಲ್ಲ ಆದ ಅಷ್ಟವಸುಗಳಲ್ಲಿ ಒಬ್ಬನಾದ ನಮ್ಮ ಈ ಪಿತಾಮಹ ಭೀಷ್ಮದೇವನೂ ಮಾಯೆಯ ದೆಸೆಯಿಂದ ಈಗ ದೇಹತ್ಯಾಗವಾಗುವ ಸಮಯದಲ್ಲಿ ಅಳುತ್ತಾ ಇದ್ದಾನಲ್ಲ. ಶ್ರೀಕೃಷ್ಣ ಭೀಷ್ಮನಿಗೆ ಇದನ್ನು ತಿಳಿಸಲಾಗಿ ಆತ ಹೇಳಿದ, ಶ್ರೀಕೃಷ್ಣ, ಓ ಕೃಷ್ಣ, ನಾನು ಅದಕ್ಕಾಗಿ ಅಳುತ್ತಿಲ್ಲ ಎಂಬುದು ನಿನಗೆ ಗೊತ್ತಿದೆ. ಸಾಕ್ಷಾತ್ ಭಗವಂತನೇ ಪಾಂಡವರ ಸಾರಥಿಯಾಗಿದ್ದರೋ ಅವರ ದುಃಖಕ್ಕೂ ವಿಪತ್ತಿಗೂ ಕೊನೆಯೇ ಇಲ್ಲವಲ್ಲ ಎಂಬ ಒಂದು ಭಾವನೆಯಿಂದ ಭಗವಂತನ ಕಾರ್ಯ ಎಳ್ಳಷ್ಟು ನನಗೆ ಅರ್ಥವಾಗುತ್ತಿಲ್ಲವಲ್ಲ ಎಂಬುದಾಗಿ ಭಾವಿಸಿ ಅಳುತ್ತಿದ್ದೇನೆ ಅಂತ ಹೇಳ್ತಾನೆ ಭೀಷ್ಮ. ಅಂದರೆ ಈ ಭಗವಂತನ ಲೀಲೆ ಏನು ಅಂತಕ್ಕಂಥದ್ದು, ಈ ಜಗತ್ತು ಎಂಥದ್ದು ಅಂತಕ್ಕಂಥದ್ದು, ಇದು ಯಾಕೆ ಬಂತು, ಯಾಕಿದೆ, ಹೇಗೆ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ, ಇದರ ಬಗ್ಗೆ ನಮಗೇನೂ ಗೊತ್ತಾಗೋದಿಲ್ಲ. ಏನು ಗೊತ್ತಾಗ, ಇದೊಂದು ದೊಡ್ಡ ರಹಸ್ಯ. ಯಾರೂ ಕೂಡ ಇದರ ಇದುವರೆಗೆ ಇದಮಿತ್ತಂ ಅಂತಂದ್ಬಿಟ್ಟು, ಯಾವ ವಿಷಯದ ಬಗ್ಗೆಯೂ ಕೂಡ ಇದಮಿತ್ತಂ ಅಂತಂದ್ಬಿಟ್ಟು ಯಾರೂ ಕೂಡ ಇದರ ಬಗ್ಗೆ ಹೇಳಿದ್ದೇ ಇಲ್ಲ. ಯಾರೂ ಕೂಡ ನಿರ್ಣಾಯಕವಾಗಿ ಇದರ ಬಗ್ಗೆ ಹೇಳಿದ್ದೇ ಇಲ್ಲ. ಅದರಿಂದ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಪ್ರಯೋಜನ ಇಲ್ಲ, ತಿಳ್ಕೊಳೋಕೆ ಆಗೋದೇ ಇಲ್ಲ. ಆದರೆ ತಿಳ್ಕೊಳೋಕೆ ಆಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕೂ ಆಗೋದಿಲ್ಲ. ಮನಸ್ಸು ಅಂಥದ್ದು ನಮಗೆ ವಿಚಾರ ಶಕ್ತಿ ಅಂತಕ್ಕಂಥದ್ದಿದೆ, ವಿಚಾರ ಬುದ್ಧಿ ಅಂತಕ್ಕಂಥದ್ದೊಂದು ಇದೆ. ಆ ವಿಚಾರ ಬುದ್ಧಿಯೂ ಕೂಡ ನಾವು ಸ್ವಲ್ಪ ಆಹಾರವನ್ನು ಕೊಡಬೇಕು, ಅದನ್ನು ತೃಪ್ತಿಪಡಿಸಬೇಕು, ವಿಚಾರ ಮಾಡಬೇಕು, ಮಾಡಿ 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 ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ವಿಚಾರ ಶಕ್ತಿ ಅಂತಕ್ಕಂಥದ್ದು ಸೋತೋಗ್ಬಿಡುತ್ತೆ. ಇದು ಏನಪ್ಪ, ಏನೂ ಗೊತ್ತಾಗೋದಿಲ್ಲಪ್ಪ. ನ ಜಾನಾಮಿ ಕೆಮಪ್ಯೇತತ್ ಇತ್ಯಂತೆ ಶರಣಂ ತವಾ ಅಂತಂದ್ಬಿಟ್ಟು ಪಂಚದಶಿನ ಹೇಳ್ತಾರೆ. ನ ಜಾನಾಮಿ ಕೆಮಪ್ಯೇತತ್, ಇದು ಏನು ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಇತ್ಯಂತೆ ಶರಣಂ ತವ, ನೀನು ಶರಣಾಗಲೇಬೇಕು ಕೊನೆಯಲ್ಲಿ. ಇದನ್ನೆಲ್ಲ ತಿಳ್ಕೊಳಕ್ಕೆ ಹೋದರೆ, ದಿ ಮಿಸ್ಟ್ರಿ, ಗ್ರೇಟ್ ಮಿಸ್ಟ್ರಿ, ಇನ್ನು ತಿಳ್ಕೊಳಕ್ಕೆ ಹೋದರೆ ನಾವು ತಿಳ್ಕೊಂಡು ಆಮೇಲೆ ನಮಗೇನಾಗುತ್ತೆ ಅಂತಂದ್ಬಿಟ್ರೆ ನಮಗೇನು ಗೊತ್ತಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಗ್ನೋರೆನ್ಸ್ ಈಸ್ ನಥಿಂಗ್ ಬಟ್ ಎ ಪ್ರೋಗ್ರೆಸಿವ್ ಅವೇರ್ನೆಸ್ ಆಫ್ ಅವರ್ ಓನ್ ಇಗ್ನೋರೆನ್ಸ್. ಅಲ್ಲ, ನಾಲೆಡ್ಜ್ ಈಸ್ ನಥಿಂಗ್ ಬಟ್ ಎ ಪ್ರೋಗ್ರೆಸಿವ್ ಅವೇರ್ನೆಸ್ ಆಫ್ ಅವರ್ ಓನ್ ಇಗ್ನೋರೆನ್ಸ್. ಜ್ಞಾನ ಅಂತಂದರೆ ಏನು ಅಂತಂದ್ಬಿಟ್ರೆ ನಾವು ನಿರಂತರವಾಗಿ ಹಂತ ಹಂತವಾಗಿ ನಮ್ಮ ಅಜ್ಞಾನವನ್ನು ತಿಳ್ಕೊಳ್ತಕ್ಕಂಥದ್ದು, ನಮ್ಮ ಅಜ್ಞಾನದ ಅರಿವು ನಮಗೆ ಉಂಟಾಗ್ತಕ್ಕಂಥದ್ದು, ಇದು ನಿಜವಾಗಿರ್ತಕ್ಕಂಥ ಜ್ಞಾನ. ಅದಕ್ಕೆ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಜ್ಞಾನ ಅಂತ ನಾವು ಯಾವುದನ್ನು ಜ್ಞಾನ ಅಂತ ಕರಿತೀವೋ ಅದೇನಪ್ಪ ಅಂತಂದ್ಬಿಟ್ರೆ ಅಜ್ಞಾನದ ಇನ್ನೊಂದು ಹೆಸರು ಅಂತ. ಅಜ್ಞಾನದ ಇನ್ನೊಂದು ಹೆಸರು ಅಷ್ಟೇ. ನಮಗೆ ಆ ಅಜ್ಞಾನ ಇದೆಯಲ್ಲ, ಅಜ್ಞಾನದ ದೆಸೆಯಿಂದ ನಾವು ಜ್ಞಾನವನ್ನು ಪಡೆಯಕ್ಕೆ ಹೋಗ್ತೀವಿ. ಆದರೆ ಆ ಜ್ಞಾನವನ್ನು ಪಡೆಯಕ್ಕೆ ಹೋಗ್ತಾ ಹೋದನ್ನು ಕೂಡ ನಮ್ಮ ಅಜ್ಞಾನ ಅಂತಕ್ಕಂಥದ್ದು, ನಾವು ಎಷ್ಟು ಅಜ್ಞಾನಿಗಳು ಅಂತಕ್ಕಂಥದ್ದು ನಮಗಿನ್ನೂ ಕೂಡ ಅರಿವಾಗ್ತಾ ಹೋಗುತ್ತೆ. ಯಾಕೆಂತಂದ್ಬಿಟ್ರೆ ಈ ಪ್ರಪಂಚದಲ್ಲಿ ಏನನ್ನು ಕೂಡ ನಾವು ಇದಮಿತ್ತಂ ಅಂತಂದ್ಬಿಟ್ಟು ನಿರ್ಣಾಯಕವಾಗಿ ಏನನ್ನು ಕೂಡ ಅರಿಯೋದಕ್ಕೆ ಸಾಧ್ಯವಿಲ್ಲ. ಅದನ್ನೇ ಬ್ರಹ್ಮಾನಂದರು ಹೇಳ್ತಕ್ಕಂಥದ್ದು. ನಾಲೆಡ್ಜ್ ಈಸ್ ಎ ಲಿಮಿಟೇಷನ್ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಾಲೆಡ್ಜ್ ಈಸ್ ಎ ಲಿಮಿಟೇಷನ್ ಅಂತ ಅಂದರೆ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ವಸ್ತುವನ್ನು ಅರಿಯೋದು ಅಂತಂದ್ಬಿಟ್ರೆ ಅದನ್ನು ನಮ್ಮ ತಿಳುವಳಿಕೆಯ ಮಿತಿಗೆ ಒಳಪಡಿಸ್ತಕ್ಕಂಥದ್ದು ಅಂತ. ನಮ್ಮ ತಿಳುವಳಿಕೆಯ ಮಿತಿಗೆ ಅದನ್ನು ಒಳಪಡಿಸ್ತಕ್ಕಂಥದ್ದು, ಅದೇ ನಾವು ಯಾವುದನ್ನು ಜ್ಞಾನ ಅಂತ ಕರಿತೀವೋ ಅದು. ಅಂದರೆ ಜ್ಞಾನ ಅಂತಂದರೆ ನಾವು ಯಾವುದೋ ಒಂದು ವಸ್ತುವಿನ ಬಗ್ಗೆ, ಭಗವಂತನ ಬಗ್ಗೆ ಜ್ಞಾನ ಅಂತ ಇಟ್ಕೊಳ್ಳಿ. ಭಗವಂತನ ಬಗ್ಗೆ ನಮಗೇನೋ ಜ್ಞಾನ ಇದೆ ಅಂದರೆ ಜ್ಞಾನ ಇದೆ ಏನಿದೆ ಅಂತಂದರೆ ನಾವು ಪುಸ್ತಕಗಳೆಲ್ಲ ಓದಿದ್ದೀವಿ ಅಷ್ಟೇ. ಸ್ವಲ್ಪ ವಿಚಾರ ಮಾಡಿದ್ದೇವೆ, ಯೋಚನೆ ಮಾಡಿಬಿಟ್ಟು ಭಗವಂತ ಈ ರೀತಿ ಇರ್ಬೋದು, ಆತ್ಯಂತಿಕ ಸತ್ಯವು ಈ ರೀತಿ ಇರ್ಬೋದು ಅಂತ ನಾವು ಯೋಚನೆ ಮಾಡಿದ್ದೀವಿ. ನಮ್ಮದೇ ಆಗಿರ್ತಕ್ಕಂಥ ಏನೋ ಒಂದು ಕಲ್ಪನೆ ಇದೆ. ಅದೇನಪ್ಪ ಆ ಕಲ್ಪನೆ ಅಂತಂದ್ಬಿಟ್ರೆ ಆ ಸತ್ಯ ಇದೆಯಲ್ಲ, ನಿಜವಾದ ಸತ್ಯ ಇದೆಯಲ್ಲ, ಅದರ ಮೇಲೆ ಹಾಕಿರ್ತಕ್ಕಂಥ ಒಂದು ಮುಸುಕು. ನಮಗೇನು ಭಗವಂತನ ಬಗ್ಗೆ ಏನು ಜ್ಞಾನ ಇದೆಯೋ ಅದು ಏನು ಅಂತಂದರೆ ಆ ಸತ್ಯದ ಮೇಲೆ ಹಾಕಿರ್ತಕ್ಕಂಥ ಒಂದು ಮುಸುಕು ಅಷ್ಟೇ. ನಿಜವಾಗೂ ಕೂಡ ನಮಗೆ ಜ್ಞಾನ ಇಲ್ಲ, ನಿಜವಾಗೂ ಕೂಡ ಭಗವಂತನ ಅರಿವಿಲ್ಲ.
ಆ ಭಗವಂತ ನಮಗೆ ನಿಜವಾಗಿ ಗೊತ್ತಾಗಬೇಕು, ಭಗವಂತ ಏನು ಅಂತ ನಮ್ಗೆ ಗೊತ್ತಾಗಬೇಕು ಅಂತಂದ್ಬಿಟ್ರೆ ಆ ಜ್ಞಾನದ ಮುಸ್ಕನ್ನು ತೆಗೆದುಹಾಕಬೇಕು. ಎಲ್ಲರೂ ಹೇಳ್ತಾರೆ ಅಜ್ಞಾನದ ಮುಸ್ಕನ್ನು ತೆಗೆದುಹಾಕ್ಬೇಕು ಅಂತಂದ್ಬಿಟ್ಟು, ಅಲ್ಲಿ ಅದಕ್ಕಿಂತ ನಿಜವಾಗಿ ಏನು ಬೇಕು ಅಂತ ಏನು ಹೇಳಬೇಕು ಅಂತಂದ್ಬಿಟ್ರೆ ಆ ಜ್ಞಾನದ ಮುಸ್ಕನ್ನು ತೆಗೆದುಹಾಕಬೇಕು. ಜ್ಞಾನದ ಮುಸ್ಕನ್ನು ತೆಗೆದುಹಾಕಿದಾಗ ನಮಗೆ ನಿಜವಾದ ಅರಿವು ಉಂಟಾಗುತ್ತೆ, ಅನುಭವ ಉಂಟಾಗುತ್ತೆ, ಅದೇನು ಸತ್ಯ ಅಂತಕ್ಕಂಥ ಅದು ಅರಿವು ಆಗುತ್ತೆ. ಅದಕ್ಕೆ ನಮಗೆ ನಿಜ ಅದಕ್ಕೆ ಬ್ರಹ್ಮಾನಂದ ಅದನ್ನೇ ಹೇಳತಕ್ಕಂಥದ್ದು, ಯಾವುದನ್ನು ನಾವು ಜ್ಞಾನ ಅಂತ ಕರಿತೀವೋ ಅದು ಅಜ್ಞಾನವೇ ಅಂತಂದ್ಬಿಟ್ಟು. ಅದು ಅದಕ್ಕೋಸ್ಕರವಾಗಿ ಆ ಭಗವಂತನ ಬಗ್ಗೆ ಇರತಕ್ಕಂಥ ಜ್ಞಾನ ಇದೆಯಲ್ಲ, ದಿ ಕಾನ್ಸೆಪ್ಟ್ ಆಫ್ ನಾಲೆಡ್ ಕಾನ್ಸೆಪ್ಟ್ ಆಫ್ ಗಾಡ್ ಇಟ್ ಸೆಲ್ಫ್ ಈಸ್ ಅನ್ ಹಿಂಡ್ರೆನ್ಸ್ ಟು ನೋ ಗಾಡ್ ಅಂತ ಹೇಳ್ತಾರೆ. ಆ ಭಗವಂತನ ಬಗ್ಗೆ ಇರತಕ್ಕಂಥ ಕಲ್ಪನೆಯೇ ಆ ಭಗವಂತನ ಪಡೆಯೋದಕ್ಕೆ ಇರತಕ್ಕಂಥ ಒಂದು ತಡೆ. ಆ ತಡೆಯನ್ನು ಕೂಡ ನಾವು ತೆಗೆದುಹಾಕ್ಬಿಡಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು, ನಾನು ಪಡೆದಿರತಕ್ಕಂಥ ಜ್ಞಾನ ಏನೇನಿದೆಯೋ ಎಷ್ಟೆಲ್ಲ ಜ್ಞಾನವನ್ನು ಪಡೆದಿದ್ದೀನಲ್ಲ ಅದನ್ನೆಲ್ಲ ಮರೀತಕ್ಕಂಥ ಒಂದು ಟ್ಯಾಬ್ಲೆಟ್ ಇದ್ದಿದ್ದರೆ ನಾನು ತಿನ್ಬಿಡ್ತಾ ಇದ್ದೆ ಅಂತಂದ್ಬಿಟ್ಟು, ಯಾವುದು ಬೇಡ ಅಂತಂದ್ಬಿಟ್ಟು ಆ ಜ್ಞಾನವೇ ನನಗೆ ಭಗವಂತನ ಪಡೆಯೋದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಎಲ್ಲರೂ ಕೂಡ ನಾವು ನೋಡ್ತೀವಿ ಅಂತ ನೋಡುವಂತೆ ಭಗವಂತನ ಅಥವಾ ಆತ್ಮನನ್ನು ಅರಿಯೋದಕ್ಕೆ ಹೋದಾಗ ಅವರು ಸಂಪೂರ್ಣ ಅಜ್ಞಾನಿಗಳಂತಲೇ ಹೋದರು. ಅವರು ಎಷ್ಟೇ ತಿಳುವಳಿಕೆ ಇದ್ದಿರ್ಬೋದು, ಶಾಸ್ತ್ರಾಧ್ಯಯನ ಮಾಡಿರ್ಬೋದು, ಎಲ್ಲ ಇದ್ದಿರ್ಬೋದು, ಎಷ್ಟೇ ವಿದ್ವತ್ ಇದ್ದಿರ್ಬೋದು, ಪಾಂಡಿತ್ಯ ಇದ್ದಿರ್ಬೋದು, ಇದ್ರೂ ಕೂಡ ಅವರೆಲ್ಲರೂ ಕೂಡ ಅವರು ಯಾವ ರೀತಿ ಭಗವಂತನ ಅಪ್ರೋಚ್ ಮಾಡಿದರು ಅಂತಂದ್ಬಿಟ್ರೆ ತಮಗೇನು ಗೊತ್ತಿಲ್ಲ ಅಂತ, ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ, ಆತ್ಮದ ಬಗ್ಗೆ ಏನೂ ಗೊತ್ತಿಲ್ಲ. ಆ ಥರ ಒಂದು ದೃಷ್ಟಿಕೋನದಿಂದ, ಆ ಥರ ಒಂದು ಮನೋಭಾವದಿಂದ ನಾವು ಸತ್ಯವನ್ನು ಅರಿಯೋದಕ್ಕೆ ಪ್ರಯತ್ನ ಪಡಬೇಕು, ಭಗವಂತನ ಅರಿಯೋದಕ್ಕೆ ಪ್ರಯತ್ನ ಪಡಬೇಕು. ಆ ರೀತಿ ಇದ್ದಾಗ ಮಾತ್ರ ನಮಗೆ ಭಗವಂತನ ಭಗವತ್ ಸತ್ಯದ ಅರಿವಾಗುತ್ತೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಭಗವಂತನನ್ನು ಯಾವುದೇ ಒಂದು ಇದೇ ಭಗವಂತ ಅಂದರೆ ಹೀಗೇ, ಯಾಕೋಸ್ಕರ ನಮಗೆ ಭಗವಂತನ ಬಗ್ಗೆ ಎಷ್ಟೊಂದು ಗೊಂದಲಮಯವಾಗಿರ್ತಕ್ಕಂಥ, ಹಿಂದಿನೂ ಈ ಪ್ರಶ್ನೆ ಯಾರೋ ಕೇಳಿದ್ದಾರೆ ಇಲ್ಲಿ, ಗೊಂದಲಮಯವಾಗಿರ್ತಕ್ಕಂಥ ಅನೇಕ ಅನೇಕ ಗೊಂದಲಗಳೆಲ್ಲ ಇದೆಯಲ್ಲ ಭಗವಂತನ ವಿಷಯದಲ್ಲಿ, ಯಾಕೆ ಅಂತಂದ್ಬಿಟ್ರೆ ಭಗವಂತ ನಮ್ಮ ಬುದ್ಧಿಯ ಅರಿವಿಗೆ ನಿಲುಕದ ಇರತಕ್ಕಂಥ ಒಂದು ವಸ್ತು. ಅದು ನಿಲುಕದ ಯಾವ ವಸ್ತುವಿನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲವೋ, ಬುದ್ಧಿಯ ಮೂಲಕ ತಿಳ್ಕೊಳ್ಳೋದಕ್ಕಾಗೋದಿಲ್ಲವೋ ಯಾವ ವಸ್ತುವಿನ ಬಗ್ಗೆ, ಅದರ ಬಗ್ಗೆ ಅನೇಕ ಅನೇಕ ಕಲ್ಪನೆಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿ ಕಲ್ಪನೆ ಮಾಡ್ಕೋತಾರೆ, ಅದು ಹೀಗಿರ್ಬೋದು, ಹಾಗಿರ್ಬೋದು, ಹಾಗಿರ್ಬೋದು, ಇದೆಲ್ಲ ಊಹೆ, ಹೈಪಾಥಿಸಿಸ್, ಇದು ನಿಜವಾದ ಸತ್ಯ ಅಲ್ಲ. ಯಾವಾಗ ನಾವು ಈ ಎಲ್ಲ ಹೈಪಾಥಿಸಿಸ್ ಇದೆಯಲ್ಲ, ಊಹೆ ಇದೆಯಲ್ಲ, ಅದನ್ನೆಲ್ಲ ಮೀರಿ ಹೋಗ್ತೀವೋ, ಆ ಭಗವತ್ ಕಲ್ಪನೆಯನ್ನು ಮೀರಿ ಹೋಗ್ತೀವೋ, ಆಗ ಮಾತ್ರ ನಮ್ಮ ಭಗವಂತನ ಅರಿವಾಗುತ್ತೆ. ಯಾರೊಬ್ಬರು ಒಬ್ಬರು ಬುದ್ಧಿಸ್ಟ್ ಮಾಂಕ್ ಒಬ್ಬರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಟ್ರುತ್ ಈಸ್ ರೆಡಿ ಟು ರಿವೀಲ್ ಇಟ್ಸ್ ಸೆಲ್ಫ್ ಪ್ರೊವೈಡೆಡ್ ಯು ಆರ್ ರೆಡಿ ಟು ಗಿವ್ ಅಪ್ ಯುವರ್ ಒಪೀನಿಯನ್ ಅಬೌಟ್ ಟ್ರುತ್. ಈ ಸತ್ಯ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅದು ತನ್ನನ್ನು ತಾನು ತೋರಿಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಆದರೆ ನಾವು ಮಾತ್ರ ಆ ಭಗವಂತನ ಬಗ್ಗೆ ಇರತಕ್ಕಂಥ ಯಾವುದೋ ನಮ್ಮ ಮತ ಇದೆಯಲ್ಲ, ಒಪೀನಿಯನ್ ಇದೆಯಲ್ಲ, ಅದನ್ನು ಬಿಡೋದಕ್ಕೆ ಸಿದ್ಧವಾಗಿಲ್ಲ. ಆ ಮತಕ್ಕೆ ಕಂಟ್ಕೊಂಡ್ಬಿಟ್ಟಿರ್ತೀವಿ. ಆ ಮತಕ್ಕೆ ಕಂಟ್ಕೊಂಡಿರೋದ್ರಿಂದ ನಾವು ಏನಾಗುತ್ತೆ ಅಂತಂದ್ಬಿಟ್ರೆ ನಮಗೆ ಆ ಸತ್ಯದ ಅರಿವಾಗೋದಿಲ್ಲ. ಬುದ್ಧ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕತೆ ಭಾಳ ಚೆನ್ನಾಗಿ ಹೇಳ್ತಾನೆ. ಒಬ್ಬ ವ್ಯಾಪಾರಿ ಇದ್ದಂತೆ, ವ್ಯಾಪಾರಿಗೆ ಒಬ್ಬ ಮಗ ಇದ್ದಂತೆ, ಅವನ ಮಗನನ್ನು ತುಂಬ ಪ್ರೀತಿಸ್ತಾ ಇದ್ದಂತೆ, ತುಂಬ ಅತ್ಯಂತವಾಗಿ ಪ್ರೀತಿಸ್ತಾ ಇದ್ದ, ಒಬ್ಬನೇ ಮಗ, ಅದರಿಂದ ಅವನ ಮೇಲೆ ತುಂಬ ಪ್ರೀತಿ. ಆ ವ್ಯಾಪಾರಿ ಅದರಿಂದ ಹಿಂದೆ ಎಲ್ಲ ವ್ಯಾಪಾರ ಮಾಡೋದು ಅಂತಂದ್ಬಿಟ್ರೆ ಅವರು ಅನೇಕ ದೂರ ದೇಶಗಳೆಲ್ಲ ಹೋಗಬೇಕಾಗ್ತಾಯಿತ್ತು, ದೂರ ದೇಶದಲ್ಲಿ ವ್ಯಾಪಾರಕ್ಕೆ ಹೋಗಬೇಕಾಗಿತ್ತು. ಒಂದು ಸತಿ ಈ ಥರ ದೂರ ದೇಶಕ್ಕೆ ವ್ಯಾಪಾರಕ್ಕೆ ಹೋಗಬೇಕಾಗಿದೆ, ಅನೇಕ ತಿಂಗಳುಗಟ್ಟಲೆ ಅವನು ಹೋಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಮನೆಯನ್ನೆಲ್ಲ ಮಗನಿಗೆ ವಹಿಸಿ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಂಪ ಸರಿಯಾಗಿರು ಅಂತೆಲ್ಲ ಹೇಳಿಬಿಟ್ಟು ಅವನಿಗೆಲ್ಲ ಉಪದೇಶ ಕೊಟ್ಬಿಟ್ಟು ಸಾಕಷ್ಟು ಹಣ ಕೊಟ್ಬಿಟ್ಟು ಅವನಿಗೆ ಅವನು ಹೊರಟೋಗ್ತಾನಂತೆ. ಅವನು ಹೋಗ್ಬಿಟ್ಟು ಸುಮಾರು ತಿಂಗಳ ನಂತರ ಹಿಂತಿರುಗಿ ಬಂದಾಗ ನೋಡ್ತಾನೆ, ಮನೆ ಸುಟ್ಟೋಗ್ಬಿಟ್ಟಿದೆ. ಆಮೇಲೆ ಆ ಮನೆ ಮುಂದಗಡೆ ಒಂದು ಸುಟ್ಟ ದೇಹ ಇರುತ್ತೆ, ಚಾರ್ಡ್ ಬಾಡಿ, ದೇಹ ಬಿದ್ದಿರುತ್ತೆ. ಇವನಿಗೆ ತುಂಬ ದುಃಖ ಆಯ್ತಂತೆ, ಅಯ್ಯೋ ಮನೆಯೂ ಸುಟ್ಟೋಯ್ತು, ಮಗನೂ ಸತ್ತೋದ, ಮಗನ ದೇಹ ಇಲ್ಲಿ ಸತ್ತು ಬಿದ್ದುಬಿಟ್ಟಿದೆ, ಏನಪ್ಪ ಇದು ಅಂತಂದ್ಬಿಟ್ಟು ತುಂಬ ತುಂಬ ಎದೆ ಬಡ್ಕೊಂಡು ಅಳೋಕೆ ಶುರು ಮಾಡಿದ್ದಂತೆ. ಹೀಗಾಯ್ತಲ್ಲ, ನನ್ನ ಮಗ ಸತ್ತೋದ್ನಲ್ಲ, ಮನೆ ಹೋದರೂ ಪರವಾಗಿಲ್ಲ, ಮಗ ಸತ್ತೋದ್ನಲ್ಲ ಅಂತ ಎದೆ ಬಿಡ್ಕೊಂಡು ಅಳೋಕೆ ಶುರು ಮಾಡಿದ್ದಂತೆ. ಎಷ್ಟು ಅಂತ ಅಳ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು 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 ಸುತ್ತ ಆದಮೇಲೆ ಆಮೇಲೆ ಅವನಿಗೇನು ಅಂತ್ಯಕಾರ್ಯ ಎಲ್ಲ ಮಾಡಬೇಕಲ್ಲ, ಮಾಡಿಬಿಟ್ಟು ಆಮೇಲೆ ಅಲ್ಲೊಂದು ಹೊಂಡ ತೊಳ್ಬಿಟ್ಟು ಆ ಹೆಣವನ್ನು ಹೂಳ್ತಾನಂತೆ.
ಹೋಳ್ಬಿಟ್ಟು ಅದನ ಮೇಲೆ ಒಂದು ಸಮಾಧಿಯನ್ನು ಕಟ್ಟಿದ್ದಂತೆ. ಸಮಾಧಿಯನ್ನು ಕಟ್ಟಿಬಿಟ್ಟು ಅವನು ಯಾವಾಗಲೂ ಕೂಡ ಅದಕ್ಕೆ ಪೂಜೆ ಮಾಡ್ತಾ ಇದ್ದಂತೆ, ಆರತಿ ಎತ್ತಾ ಇದ್ದಂತೆ. ಅಷ್ಟೊಂದು ಪ್ರೀತಿ ಮಗನ ಮೇಲೆ, ಆರತಿ ಎತ್ತಾ ಇದ್ದಂತೆ, ಎಲ್ಲ ಮಾಡ್ತಾ ಇದ್ದಂತೆ. ಆಮೇಲೆ ಒಂದು ದಿವಸ ಅಲ್ಲಿ ಪಕ್ಕದಲ್ಲೇ ಅವನು ಮತ್ತೊಂದು ಮನೆ ಗುಡಿಸಲು ಕಟ್ಕೊಂಡು ಇದ್ದ. ಅವನು ಒಂದು ದಿವಸ ರಾತ್ರಿ ಮಲ್ಕೊಂಡಿದ್ದಾನೆ, ಆವಾಗ ಯಾರೋ ಬಂದು ಬಾಗಿಲು ತಟ್ಟಿದ್ರಂತೆ. ಬಾಗಿಲು ತಟ್ಟಿದಾಗ ಯಾರು ಅಂತ ನೋಡಿ ಒಳಗಡೆ ಹೊರಗಡೆ ನೋಡ್ತಾನಂತೆ. ಬಾಗಿಲು ತೆಗೆದನಂತೆ. ಬಾಗಿಲು ತೆಗೆದು ನೋಡಿದ್ರೆ ಮಗ ಬಂದು ನಿಂತುಬಿಟ್ಟಿದ್ದಾನೆ, ಎದುರುಗಡೆ ನಿಂತುಬಿಟ್ಟಿದ್ದಾನೆ ಮಗ. ಇವನಿಗೆ ಗುರುತಿಸಲಿಲ್ಲ, ಏನೋ ಪ್ರೇತ ಇರಬೇಕು ಅಂತ ಅಂದ್ಕೊಂಬಿಟ್ಟ. ಇವನು ಮಗನೇ ಅಂತ ಅನಿಸ್ಲಿಲ್ಲ. ಅವನು ಹೇಳಿದ್ನು, ಯಾರು ನೀನು ಅಂತಂದ್ಬಿಟ್ಟು. ನಾನು ನಿನ್ನ ಮಗ ಅಂತಂದ್ಬಿಟ್ಟು. ಅದೇ ಸಾಧ್ಯ, ನನ್ನ ಮಗ ಸತ್ತೋಗಿದ್ದಾನೆ. ಇಲ್ಲ, ನಾನು ಸತ್ತೋಗಲಿಲ್ಲ, ನಾನು ಬೆಂಕಿ ಬಿದ್ದಾಗ ನಾನು ಇರಲಿಲ್ಲ, ನಾನು ಹೊರಗಡೆ ಹೋಗಿದ್ದೆ, ನಾನು ಸತ್ತೋಗಿಲ್ಲ, ಬದುಕಿದ್ದೀನಿ, ಈಗ ಬರ್ತಾ ಇದ್ದೀನಿ ಅಂತಂದ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಮಗ ಸತ್ತೋಗಿದ್ದಾನೆ, ನನಗೆ ಗೊತ್ತು. ನಾನು ಹೆಣನೂ ಕೂಡ ಹೂತು ಹಾಕ್ಬಿಟ್ಟು ಅದ್ರ ಮೇಲೆ ಸಮಾಧಿ ಬೇರೆ ಕಟ್ಟಿದ್ದೀನಿ, ದಿವಸ ಪೂಜೆ ಮಾಡ್ತೀನಿ, ಹೂ ಇರಿಸ್ತೀನಿ, ಗುಂಪ ಇರಿಸ್ತೀನಿ, ಮಂಗಳಾರತಿ ಇರ್ತೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಸತ್ತೋಗಿದ್ದಾನು ಅವನು, ನೀನು ಅದೇನು ಹಿಂಗೆ ಮಾಡ್ತಾ ಇದ್ದೆ, ಬರೋದಿಲ್ಲ, ನೀನು ಖಂಡಿತವಾಗಿ ನನ್ನ ಮಗ ಅಲ್ಲಿ ಹೊಟೋಗು ಅಂತಂದ್ಬಿಟ್ಟು ಓಡಿಸಿ ಬೈದು ಓಡಿಸ್ಬಿಟ್ನಂತವನು. ಈ ಥರ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ದೇವರೇ ಬಂದುಬಿಟ್ಟು ಈ ಮತದಲ್ಲಿ ನಾನು ಇಲ್ಲ, ಈ ಮತ ಅಂತ ನೀವು ಒಪಿನಿಯನ್ ಇಟ್ಕೊಂಡಿದ್ದಿಲ್ಲ, ಮತ ಕಟ್ಕೊಂಡಿದ್ದಿಲ್ಲ, ಭಗವಂತನ ಹೆಸರಿನ ಮೇಲೆ ಯಾವುದೋ ಒಂದು ಮತ ಕಟ್ಕೊಂಡಿದ್ದೀಯಲ್ಲ ನೀನು, ಈ ಮತದಲ್ಲಿ ನಾನು ಇಲ್ಲಪ್ಪ, ಇದನ್ನು ಬಿಡು ಅಂತ ಹೇಳಿ ದೇವರೇ ಬಂದು ಹೇಳಿದ್ರು ಕೂಡ ಬಿಡೋದಿಲ್ಲ, ನೀನು ಹೊಟ್ಟೋಗು ಅಂತ ಹೇಳ್ತೀವಿ. ಅಷ್ಟು ಮಟ್ಟಿಗೆ ನಾವೇನು ಮಾಡ್ತೀವಿ ಅಂತಂದರೆ ಮತಕ್ಕೆ ಕಂಟುಕೊಂಡ್ಬಿಡ್ತೀವಿ, ತತ್ವಕ್ಕೆ ತತ್ವವನ್ನು ಮರೆತು ಬಿಡ್ತೀವಿ. ಇದನ್ನು ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಒತ್ತಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನ ಬಗ್ಗೆ ನಮ್ಮ ಕಲ್ಪನೆಗಿಂತ ಜಾಸ್ತಿಯಾಗಿ, ಭಗವಂತನ ವೈಭವಕ್ಕಿಂತ ಜಾಸ್ತಿಯಾಗಿ, ಅವನಲ್ಲಿ ಏನೇನಿದೆ, ಏನು ಐಶ್ವರ್ಯ ಇದೆ, ಎಷ್ಟು ಐಶ್ವರ್ಯ ಇದೆ, ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಭಗವಂತನೇ ನಮಗೆ ಬೇಕು, ಇದ್ಯಾವ ಬೇರೆ ಯಾವುದೂ ಬೇಡ, ಭಗವಂತನೇ ನಮಗೆ ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಬೇಕು ಅಂತಕ್ಕಂಥದ್ದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.